ಚಿತೆ ಬೆಂಕಿ ಆರುವಷ್ಟರಲ್ಲಿ ನಿಮ್ಮನ್ನು ಕೊಂದ ಡಿಎಸ್ಪಿ ಅಶೋಕ್ ಕುಮಾರ್ ತಲೆ ತೆಗೆದು ಅವನ ರಕ್ತದಿಂದ ತರ್ಪಣ ಕೊಡ್ತೇನೆ. ಕ್ಯಾಪ್ಟನ್. ಎಸ್ ಸರ್. ಟ್ರೈನ್ ಬರೋ ಹೊತ್ತಾಯ್ತು ಸರ್, ಆಗೋದಿಲ್ಲ. ಯಾವಾಗ್ಲೋ ಬರೋ ಟ್ರೈನ್ಗೆ ಈಗಲೇ ಗೇಟ್ ಹಾಕಿದೆಯಲ್ಲ, ತೆಗಿಯಯ್ಯ. ಆಗೋದಿಲ್ಲ ರೀ, ನಾನ್ ಡಿ ಎಸ್ ಪಿ ಹೇಳ್ತಾ ಇದ್ದೀನಿ, ಗೇಟ್ ತೆಗಿಯೋ ಇಡಿಯ. ಯಾರು ಹೇಳಿದ್ರು ತೆಗಿಯಕ್ಕಾಗಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಕುತ್ತಿಗೆ ಬರುತ್ತೆ. ಡಿಎಸ್ಪಿ ಅಶೋಕ್ ಕುಮಾರ್ ಸ್ಪೀಕಿಂಗ್. ಎಸ್ ಸರ್, ಐ ಆಮ್ ಸಸ್ಪೆಕ್ಟಿಂಗ್ ಎ ಟ್ರ್ಯಾಪ್ ಹಿಯರ್. ಪ್ಲೀಸ್ ಕಮ್ ಬ್ಯಾಕ್ ಕ್ವಿಕ್. ಈಗಲೇ ಬರ್ತೀನಿ ಸರ್. ಎಂಥ ಕೆಲಸ ಮಾಡಿಬಿಟ್ರಿ, ಇಷ್ಟೆಲ್ಲ ಅನುಭವ ಇದ್ದು ಆ ಡಿಎಸ್ಪಿ ಮಗಳನ್ನ ಹಾಗೆ ಉಳಿಸ್ಬಿಟ್ರಿ.
ಅವಳು ಐ ವಿಟ್ನೆಸ್. ನಮ್ಮ ಶಕ್ತಿನ ಖಂಡಿತ ಐಡೆಂಟಿಫೈ ಮಾಡ್ತಾಳೆ. ಪೊಲೀಸ್ನವರು ಶಕ್ತಿನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಅವಳ ತಂದೆಯ ಜೊತೆ ಅವಳು ಸಾಯಿಸ್ಬಿಟ್ಟಿದ್ರೆ ಎವಿಡೆನ್ಸ್ ಉಳಿತಾ ಇರಲಿಲ್ಲ. ಶಂಕರ್ ರಾಯ್ರೆ, ಆ ಹುಡುಗಿ ಏನ್ ತಪ್ಪು ಮಾಡುದು ಅಂತ ನಾನು ಅವಳನ್ನ ಸಾಯಿಸ್ಲಿ ಹೇಳಿ? ನೀನು ಅವಳಿಗೆ ಕರುಣೆ ತೋರಿಸಿದ್ರು, ಕಾನೂನು ನಿನಗೆ ಕರುಣೆ ತೋರಿಸೋಲ್ಲ. ಇದು ಒಂದು ಯುದ್ಧ, ಯುದ್ಧದಲ್ಲಿ ಅನುಕಂಪಕ್ಕೆ ಅವಕಾಶನೇ ಇಲ್ಲ. ಅಡ್ವೊಕೇಟ್, ಹಾಗೇನಾದ್ರೂ ಅವಳು ಶಕ್ತಿನ ಐಡೆಂಟಿಫೈ ಮಾಡಿದ್ರೆ ಅವಳು ಜೀವ ಸಹಿತ ಉಳಿಯಲ್ಲ. ಶಕ್ತಿಯವರಿದ್ದಾರಾ? ಯಾಕೆ ಡಿ ಎಸ್ ಪಿ ಅಶೋಕ್ ಕುಮಾರ್ನ ಕೊಲೆ ಮಾಡಿದ್ದು ಶಕ್ತಿನೇ ಅಂತ ಅನುಮಾನ ಇದೆ. ನಾನ್ ಸೆನ್ಸ್, ಶಕ್ತಿನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಎವಿಡೆನ್ಸು? ಈಕೆ ಐ ವಿಟ್ನೆಸ್, ಕೊಲೆಗಾರನ ಐಡೆಂಟಿಫೈ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಸರಿಯಾಗಿ ನೋಡಿ ಹೇಳಮ್ಮ. ಸಾರಿ ಆಫೀಸರ್, ಆಕೆ ಇಲ್ಲ ಅಂತ ಹೇಳಿದ ಮೇಲೂ ಒತ್ತಾಯ ಮಾಡೋದು ಸರಿಯಲ್ಲ. ಲುಕ್, ಡೋಂಟ್ ಇಂಟರ್ಫಿಯರ್, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮಿಸ್ ರೇಖಾ, ಧೈರ್ಯವಾಗಿ ಹೇಳಿ, ನಾನಿದ್ದೀನಿ, ಹೆದರಬೇಡಿ. ಇವರೇ ತಾನೇ ನಿಮ್ಮ ತಂದೆನ ಕೊಂದಿದ್ದು? ಇನ್ಸ್ಪೆಕ್ಟರ್, ನೀವು ನನ್ನನ್ನು ಎಷ್ಟೇ ಒತ್ತಾಯಿಸಿದ್ರು ನಾನು ಹೇಳ್ತಿರೋ ಸತ್ಯ. ನಮ್ಮ ತಂದೆನ ಕೊಂದವರು ಇವರಲ್ಲ, ಸಾವಿರ ಜನಗಳ ಮಧ್ಯದಲ್ಲಿದ್ದರು. ನಾನವನ್ನ ಗುರುತಿಸಬಲ್ಲೆ. ಸಾರಿ, ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮಿಸಿ. ಯಾಕೆಂದ್ರೆ ಕೋರ್ಟು ಕಾನೂನಿಗೆ ನಿನ್ನನ್ನು ಒಪ್ಪಿಸಿದ್ರೆ ನಿನಗೆ ಶಿಕ್ಷೆ ಆಗಲ್ಲ, ನನ್ನ ದ್ವೇಷ ತೀರಲ್ಲ. ನಿನ್ನ ಸಾವು ನನ್ನ ಕೈಯಲ್ಲೇ ಆಗ್ಬೇಕು. ಯು ಕೋಲ್ಡ್ ಬ್ಲಡೆಡ್ ಮರ್ಡರ್, ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಯಾಕೆ ಕೊಂದೆ? ಯಾವ ತಪ್ಪಿಗೆ ಹಾಕೊಂದೆ? ಅಪ್ಪಾಜಿ ಅಂತೆ ಅಪ್ಪಾಜಿ, ದೊಡ್ಡ ಮನುಷ್ಯರ ಥರ ಮುಖವಾಡ ಹಾಕೊಂಡು ಕೊಲೆ ಸುಲಿಗೆ ದರೋಡೆ ಮಾಡ್ತಿದ್ದ ಈ ಗೂಂಡ ಅನ್ಕೊಂಡಿದ್ದೆ ತಾನೆ?
ಗೂಂಡ. ಯಾರನ್ನ ಗೂಂಡ ಅಂದೆ ನೀನು? ನಮ್ಮಣ್ಣ ಅಪ್ಪಾಜಿನ ಗೂಂಡ ಅಂತ ಕರಿತಾ ಇದೆಯಾ ನೀನು? ನಮ್ಮಣ್ಣನ ಬಗ್ಗೆ ಏನ್ ಗೊತ್ತಿದೆ? ಈ ಊರಿನ ಜನಗಳು ಕಷ್ಟ ಬಂದ್ರೆ ಅವ್ರು ದೇವ್ರ ಹತ್ರ ಹೋಗ್ತಾ ಇರ್ಲಿಲ್ಲ, ನಮ್ಮಣ್ಣನ ಹತ್ರ ಬರ್ತಾ ಇದ್ರು. ದೇಹಿಂತ ಬಂದವ್ರು ಯಾರು ಎಂದು ನಿರಾಶರಾಗಿ ಹಿಂತಿರುಗ್ತಾ ಇರ್ಲಿಲ್ಲ. ಪೊಲೀಸ್ನವ್ರು ಹಿಡಿ ಕಾಡ್ತಿರೋ ಕಳ್ಳರು ಕದಿಮರು ತಾವಾಗಿ ಬಂದು ನಮ್ಮಣ್ಣನ ಶರಣರಾಗ್ತಾ ಇದ್ರು. ಬಡವರ ಪಾಲಿಗೆ ಆಪತ್ ಬಾಂಧವರಾಗಿ, ಅನಾಥ ರಕ್ಷಕರಾಗಿ, ದುಷ್ಟ ಶಿಕ್ಷಕರಾಗಿ, ಶಿಷ್ಟ ರಕ್ಷಕರಾಗಿದ್ರು ನಮ್ಮಣ್ಣ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಕಣ್ಣು ಕಾಣ್ತಾ ಇದ್ದ ದೇವ್ರು ನಮ್ಮಣ್ಣ, ಈ ಅಪ್ಪಾಜಿ. ಇವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ. ಆಗ್ಲೇ ಪಜಿ. ಅಪ್ಪಾಜಿ 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 ಅಪ್ಪಾಜಿ, ಲೈಸೆನ್ಸ್ ಇಲ್ಲ ಅಂದ್ಬಿಟ್ಟು ನನ್ನ ನಾಯಿಮರಿನ ಕಾರ್ಪೊರೇಷನ್ ಅವರು ಎತ್ಕೊಂಡೋಗ್ಬಿಟ್ಟಿದ್ದಾರೆ ಅಪ್ಪಾಜಿ. ಮುದ್ದು ಮರಿ ಅದನ್ನ ಕೊಂಡ್ಬಿಡ್ತಾರೆ, ಸಾಯಿಸಕ್ ಬಿಡ್ಬೇಡಿ ಅಪ್ಪಾಜಿ. ಬನ್ನಿ ಅಪ್ಪಾಜಿ, ಬನ್ನಿ ಅಪ್ಪಾಜಿ. ನಿನ್ ನಾಯಿ ಮರಿಗೆ ಏನು ಆಗೋದಿಲ್ಲ, ನಾನಿದ್ದೀನಲ್ಲ. ಕ್ಯಾಪ್ಟನ್. ಎಸ್ ಸರ್. ಅಪ್ಪಾಜಿ, ನನ್ನ ಮಗ ಪಿ ಯು ಸಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಅವನಿಗೆ ಇಂಜಿನಿಯರಿಂಗ್ನಲ್ಲಿ ಸಿ2 ಸಿಕ್ಬಿಟ್ಟಿದೆ. ಅವನಿಗೇನೋ ಓದಬೇಕು ಅನ್ನೋ ಉತ್ಸಾಹ ಇದೆ, ಆದರೆ ನಮಗೆ ಚೈತನ್ಯ ಇಲ್ಲದೆ ಓದ್ಸೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ತಾಲೂಕು ಆಫೀಸ್ನಲ್ಲಿ ಸೂಪರಿಂಟೆಂಡ್ ಆಗಿದ್ಕೊಂಡು ಮಗನ್ನ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಂದ್ರೆ ನೀವೆಷ್ಟು ನಿಷ್ಠಾವಂತರು ಅಂತ ಅರ್ಥ ಆಗುತ್ತೆ. ರಾಮೂರ್ತಿ ಅವರೇ, ಇದನ್ನ ತಗೊಂಡು ಮೊದಲು ಅಡ್ಮಿಷನ್ ಮಾಡಿಸಿ. ಮುಂದೆ ಅವಶ್ಯಕತೆ ಬಿದ್ದಾಗ ಸಂಕೋಚ ಪಡೆದೇ ಬಂದು ಕೇಳಿ. ಅಪ್ಪಾಜಿ, ಹೋದ ವರ್ಷ ನನ್ನ ಮಗಳಿಗೆ ಮದುವೆ ಮಾಡಿದ್ರಿ, ಈ ವರ್ಷ ಅವಳು ಗಂಡ ಮಗು ಹುಟ್ಟಿದೆ, ನೀವೇ ಅವಳ ಮಗಗೆ ನಾಮಕರಣ ಮಾಡಬೇಕು. ಚಿರಂಜೀವಿ, ಚಿರಂಜೀವಿ ಅಂತ ಹೆಸರು ಹೇಳಿ. ನೂರಾರು ಕಾಲ ಬದುಕಿ. ನಮಸ್ಕಾರ ಅಪ್ಪಾಜಿ. ಅರೇ ಪ್ರಕಾಶ್, ಹೇಗಿದೆ ಬಿಸ್ನೆಸ್? ಅಪ್ಪಾಜಿ, ಕೆಲಸ ಇಲ್ಲದೆ ಫುಟ್ಪಾತ್ ನಲ್ಲಿದ್ದವನಿಗೆ ಕರೆದು 10,000 ರೂಪಾಯಿ ಕೊಟ್ಟರೆ. ನಿಮ್ಮ ಆಶೀರ್ವಾದದಿಂದ ಈ ಸಲ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಈ 1 ಲಕ್ಷ ರೂಪಾಯಿ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ನನ್ನಂತ 100 ಜನ ನಿಮ್ಮ ಹತ್ರ ಬರ್ತಾ ಇರ್ತಾರೆ, ಅಂತ ಅವ್ರ ಜೀವನಕ್ಕೆ ದಾರಿ ಆಗಲಿ ಅಂತ ಇದನ್ನ ನಿಮಗೆ ನೀಡ್ತಾ ಇದ್ದೀನಿ. ದಯವಿಟ್ಟು ಸ್ವೀಕರಿಸ್ಬೇಕು.
ಹೇಳಿ ಏನು ಅದು? ನೀ ಸಹಾಯ ಮಾಡಿದವರೆಲ್ಲ ನಿನಗೆ ದುಡ್ಕೊಂಡಿಲ್ವಾ? ಅದ್ ಸರಿ, ಅದನ್ನ ಹಾಕೋದಕ್ಕೆ ಯಾಕೆ ಯೋಚಿಸ್ತಾ ಇದ್ದೆ? ಇದ್ದಿದ್ದೆ ಒಂದ್ ರೂಪಾಯಿ ಅಪ್ಪಾಜಿ, ನಾಯಿ ಮರಿ ಅಲ್ಗೆ ಅಂತ ಇಟ್ಟಿದ್ದೆ. ಪಾಪ ಬೆಳಿಗ್ಗೆಯಿಂದ ಅಲೆಯೇ ಕೊಟ್ಟಿಲ್ಲ, ಎಷ್ಟು ಹೊಟ್ಟೆ ಹಸ್ಕೊಂಡಿದ್ಯ. ಆದ್ರೆ ಆಯ್ಕಿಂತ ಪ್ರಾಣ ಮುಖ್ಯ ಅಲ್ವಾ? ಇಕ್ಕಿ ಯೋಚಿಸ್ತೆ. ತಗೋ ಈ 100 ರೂಪಾಯಲ್ಲಿ ನಿನ್ ನಾಯಿ ಮರಿಗೆ ಹಾಲು ಕುಡಿಸು, ಇನ್ನೊಂದು 100 ರೂಪಾಯಿಗೆ ನಿನ್ ಬಟ್ಟೆ ಹೊಲಿಸು. ಅಲ್ಲಲ್ಲ ಇಲ್ಲಿ ತೋಪಾಜಿ. ನನ್ನ ಹೆಸರು ರಾಘವೇಂದ್ರ ಅಯ್ಯ ಅಂತ, ರಿಟೈರ್ಡ್ ಸ್ಕೂಲ್ ಮೇಸ್ಟರ್. ಹಣದ ಅವಶ್ಯಕತೆ ಇತ್ತ ಮೇಸ್ಟ್ರೆ? ಏನು ಸಂಕೋಚ ಪಡ್ಕೋಬೇಡಿ, ಕೇಳಿ ಮೇಸ್ಟ್ರೆ. ಇಲ್ಲಿ ಬಂದವ್ರು ಯಾರು ಬರಿಗೆ ಇಲ್ಲಿ ವಾಪಸ್ ಹೋಗಬಾರ್ದು. ಹೇಳಿ ಮೇಸ್ಟ್ರೆ. ಹೇಳಿ ಮೇಸ್ಟ್ರೆ, ಯಾಕೆ ಅನುಮಾನ ಪಡ್ತಾ ಇದ್ದೀರಾ ಹೇಳಿ. ಅಪ್ಪಾಜಿ ಅವ್ರು ಮಾತು ಕೊಟ್ಟ ಮೇಲೆ ಮುಗಿತು, ಏನಾಗ್ಬೇಕಾಗಿತ್ತು ಹೇಳಿ. ದುಡ್ಡಿಗೋಸ್ಕರ ಬಂದಿಲ್ಲ ಸ್ವಾಮಿ, ನನ್ನ ಹೃದಯದ ನೋವನ್ನ ತಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇಳಿ. ನನಗೊಬ್ಬಳೇ ಮಗಳು, ಮೂಕಾಂಬಿಕಾ ಅಂತ ಹೆಸರು. ದೇವಿ ಹರಕೆ ಹೊತ್ತ ಮೇಲೆ ಹುಟ್ಟಿದವಳು. ರೂಪ ಗುಣ ಎಲ್ಲ ಕೊಟ್ಟ ಆ ದೇವಿ ನನ್ನ ಮಗಳಿಗೆ ಮಾತಾಡೋ ಶಕ್ತಿನೇ ಕೊಡಲಿಲ್ಲ. ಒಬ್ಬಳೇ ಮಗಳು ಸುಖವಾಗಿರಲಿ ಅಂತ ಮುಂದಿನ ಮನೆಯಲ್ಲಿ ಇದ್ದ ಹುಡುಗನೊಬ್ಬನಿಗೆ ನನ್ನ ಹತ್ರ ಇದ್ದು ಬದ್ದನ್ನೆಲ್ಲ ಕೊಟ್ಟು ಮದುವೆ ಮಾಡಿಕೊಟ್ಟೆ. ಮದುವೆ ಆದಮೇಲೆ ದುಡ್ಡಿಗೋಸ್ಕರ ಸತಾಯಿಸೋಕೆ ಶುರು ಮಾಡಿದ ಅಂತ. ನಾನಾಗಿಯೇ ವಾಲಂಟಿಯರಿ ರಿಟೈರ್ಮೆಂಟ್ ತಗೊಂಡು ನನ್ನ ಪಿ ಎಫ್ ಗ್ರಾಜ್ಯುಟಿ ಹಣ ಎಲ್ಲನೂ ಕೊಟ್ಟೆ. ಆದರೂ ಅವನ ಹಣದ ದಾಹ ತೀರಲಿಲ್ಲ. ನಿನ್ನೆಗೆ ನನ್ನ ಮಗಳಿಗೆ 3 ತಿಂಗಳು ತುಂಬಿತು. ಬಸರಿ ಮನೆ ಬರ್ತೀನಿ ಅಂದ್ಲು. ಅವಳಿಗೆ ತುಂಬ ಇಷ್ಟವಾದ ಪಾಯಸನ ಮಾಡ್ತಾ ಇದ್ದೆ. ಆಗ್ಬೇಕಾಗಿದ್ದು ನನ್ನ ಮಗಳು ಬೂದಿ ಆಗುವಲ್ಲ ಅಪ್ಪಾಜಿ, ಬೂದಿ ಆಗುವಲ್ಲ. ಸಮಾಧಾನ ಮಾಡ್ಕೊಡಿ, ಸಮಾಧಾನ ಮಾಡ್ಕೊಡಿ. ಎಂಥ ರಾಕ್ಷಸರು ಮನುಷ್ಯರು. ಎಷ್ಟು ನಿಮ್ಮ ಮಗನ ಮತ್ತೆ ಕರ್ಕೊಂಡ್ಬರೋ ಶಕ್ತಿ ಅಂತೂ ನನಗಿಲ್ಲ. ನಾನು ನಿಮ್ಗೋಸ್ಕರ ಏನ್ ಮಾಡ್ಬೇಕು ಹೇಳಿ. ಸತ್ತು ಹೋಗಿರೋ ನನ್ನ ಮಗಳು ತಿರುಗಿ ಬರೋಲ್ಲ ಅಂತ ನನಗೂ ಗೊತ್ತು ಅಪ್ಪಾಜಿ. ಆದ್ರೆ ಅವನಿಗೆ ಶಿಕ್ಷೆ ಆಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು. ಏನ್ ಹೇಳ್ತಿದ್ದೀರಾ ಮಿಸ್ಟರ್? ಸೇಡ್ ತಿರ್ಸ್ಕೋಬೇಕು ಅಂತ ಹೇಳ್ತಿದ್ದೀರ? ಹಾಗೆ ಮಾಡೋದ್ರಿಂದ ನಿಮ್ಮ ಮಗಳು ಮತ್ತೆ ವಾಪಸ್ ಬರ್ತಾಳ? ಅದು ಸರಿಯಲ್ಲ ಮಿಸ್ಟರ್, ನಾನು ಹಾಗೆ ಮಾಡೋದಿಲ್ಲ. ಇದು ಸೇಡಲ್ಲ ಅಪ್ಪಾಜಿ, ಮುಂಜಾಗ್ರತೆ. ಈಗಾಗಲೇ ಅವನು ಇನ್ನೊಬ್ಬ ಹುಡುಗಿ ಜೊತೆ ಮದುವೆ ಎಲ್ಲಾ ಸಿದ್ಧತೆಯನ್ನು ನಡೆಸಿದ್ದಾನೆ. ನನ್ನ ಹಾಗೆ ಆ ಹುಡುಗಿ ತಂದೆನೂ ತಮ್ಮ ಹತ್ರ ಬಾರದ ಹಾಗೆ ಮುಂಜಾಗ್ರತೆ. ಕ್ಯಾಪ್ಟನ್ ಬೇಡಿ ಬೇಡಿ, ಹೊಡಿಬೇಡಿ. ಅಯ್ಯೋ ತಪ್ಪಾಯ್ತು, ನಿಮ್ ದಮ್ಮ ಆತಿರಿ. ಅಯ್ಯೋ ಬಿಟ್ಬಿಡಿ ನನ್ನ, ಇನ್ನೊಂದ್ಸಾರಿ ತಪ್ಪು ಮಾಡಲ್ಲ. ಅಯ್ಯೋ ನಿಮ್ ದಮ್ಮ ಆತಿರಿ, ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ. ಅಯ್ಯೋ ಇಲ್ಲ ಇಲ್ಲ, ತಪ್ಪು ಮಾಡಲ್ಲ, ಬಿಟ್ಬಿಡಿ. ನೋಡಿ ನೀವೆಲ್ಲರೂ ನೋಡಿ, ಇವನು ಕಿರ್ಚೋದನ್ನ ನೀವು ಚೆನ್ನಾಗಿ ಕೇಳಿಸ್ಕೋಬೇಕು. ಈ ದೃಶ್ಯ ನಿಮ್ ಕಣ್ಮುಂದೆ ಯಾವತ್ತೂ ಇರಬೇಕು. ಇನ್ಮೇಲೆ ಈ ಊರಿನಲ್ಲಿ ವರದಕ್ಷಿಣೆಗೋಸ್ಕರ ಹೆಣ್ಮಕ್ಳು ಸುಡೋರ್ಗೆ ಇದೇ ಶಿಕ್ಷೆ. ಇದು ಅಪ್ಪಾಜಿಯವ್ರು ಕೊಟ್ಟಿರೋ ತೀರ್ಪು. ಬಾಕಿ ವಸೂಲ್ಗೆ ಅಂತ ಬಂದು ಇಲ್ಲಿ ಬಂದು ಸಿಕ್ಕಾಕೊಂಡೆ. ಆಹಾ, ಏನ್ ಜಾಗನೇ ಆಯ್ತು! ಒಂದ್ ಗಾಳಿ ಇಲ್ಲ, ಒಂದ್ ನೆರಳಿಲ್ಲ, ಒಂದು ನರ ಪ್ರಾಣಿ ಕಾಣಿಸ್ತಾ ಇಲ್ಲ. ಇನ್ ಬಸ್ ಕೇಳಿದ್ರೆ ಅದ್ ಎಲ್ಲಿಂದ ಬರುತ್ತೆ ಬಸ್? ನಮಸ್ಕಾರ ಸರ್. ಓ ನಮಸ್ಕಾರ. ಸಿಟಿಗೆ ಹೋಗಿ ಕೇಳಿ, ಯಾವ್ದಾದ್ರು ಬಸ್ ಬರುತ್ತಾ?
ಬಸ್ ಇದೆಯಾ? ಬಂದ್ರೆ ಅದ್ ನಿಲ್ಲುತ್ತಾ? ಲಾರಿನೋ ಬಸ್ಸೋ ಬಂದಾಗ ಅಡ್ಡ ನಿಂತ್ಕೊಂಡ್ಬಿಡಿ, ಬ್ರೇಕ್ ಇದ್ರೆ ನಿಲ್ಲಿಸ್ತಾರೆ, ಇಲ್ಲ ಅಂತಂದ್ರೆ ಪೊಲೀಸ್ನವರು ಆಂಬುಲೆನ್ಸ್ ತಗೊಂಬಂದು ನಿಮ್ಮನ್ನ ಎತ್ತಾಕೊಂಡು ಹೋಗಿ ಊರು ಸೇರಿಸ್ತಾರೆ. ಅಂತೂ ಗ್ಯಾರಂಟಿ ಊರು ಸೇರ್ತೀರ. ನನ್ ಕರ್ಮ ಕಣಯ್ಯ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಸಿಟಿಗೆ ಹೋಗ್ಬೇಕು, ಇಲ್ಲಿ ಯಾವುದು ಗಾಡಿಗಳೇ ಕಾಣಿಸ್ತಾ ಇಲ್ಲ, ದಯವಿಟ್ಟು ನನಗೊಂದು ಡ್ರಾಪ್ ಕೊಡ್ತೀರಾ ಪ್ಲೀಸ್? ಮಿಸ್ ಸ್ವಲ್ಪ ಡ್ರಾಪ್ ಕೊಡ್ತೀರಾ ಪ್ಲೀಸ್? ಮೈ ಫುಟ್ ವಾಟ್ ಡ್ರಾಪ್? ವಾಟ್ ಯು ಥಿಂಕ್ ಆಫ್ ದಿಸ್ ವೆಹಿಕಲ್ ಐ ಸೇ? ಮೋಟರ್ ಸೈಕಲ್. ಯು ವರ್ತ್ 10 ಲಕ್ಷ. ನೋಡೋದಕ್ ಮೆಕ್ಯಾನಿಕ್ ತರ ಕಾಣ್ತಿದ್ಯಾ? ಕಾಣಿಸೋದಲ್ಲ ಮೆಕ್ಯಾನಿಕ್. ಈ ಗಾಡಿ ಮುಟ್ಟದಕ್ಕೂ ನಿಂಗೆ ಹೋಗ್ತಾ ಇಲ್ಲ, ಬೇಕಾದ್ರೆ ಚಿಲ್ಲರೆ ಕಾಸು ಕೊಡ್ತೀನಿ, ಯಾವ್ದನ ಬಸ್ಸೋ ಲಾರಿನೋ ಹತ್ಕೊಂಡು ಹೋಗು. ನೋ ಥ್ಯಾಂಕ್, ಚಿಲ್ಲರೆ ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ ಸಾಲ್ರೈನ್, ಪರವಾಗಿಲ್ಲ. ಯೂ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ವಾ? 10 ಲಕ್ಷ ರೂಪಾಯಿ ಮೋಟರ್ ಸೈಕಲ್ಲು, ಪಾಪ ಅದಕ್ಕೆ ನನ್ನನ್ನು ಕೂರಿಸ್ಕೊಂಡೋಗೋ ಅದೃಷ್ಟ ಇಲ್ಲ. ಡೋಂಟ್ ವರಿ, ನನ್ನ ಕಾಲಿದೆ, ಗಟ್ಟಿಯಾಗಿದೆ, ನಾನು ನಡ್ಕೊಂಡೇ ಹೋಗ್ತೀನಿ. ಆದ್ರೆ ನಾಳೆ ಬೆಳಗ್ಗೆ ಪೇಪರ್ನಲ್ಲಿ ನಿನ್ನ ಹೆಸರು ಫೋಟೋ ದೊಡ್ಡದಾಗಿ ಬರುತ್ತೆ. ಏಯ್, ಪೇಪರ್ನಲ್ಲಿ ನನ್ನ ಫೋಟೋ ಯಾಕೆ ಬರುತ್ತೆ? ಯಾಕ ಗೊತ್ತಿಲ್ವಾ? ಇಲ್ಲೊಬ್ಬ ಹುಚ್ಚ ಇದ್ದಾನೆ, ಅವನು ಒಂಟಿ ಹೆಣ್ಣನ್ನ ನೋಡಿದ್ರೆ ಅವ್ರನ್ನ ಕರಡಿ ತರ ಅಟ್ಟಿಸ್ಕೊಂಡು ಹೋಗಿ ಡ್ಯಾಶ್ 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 ಮಾಡಿ ಚಕ್ 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 ಅಂತ ಕತ್ತರಿಸಿ ಬಿಸಾಕ್ಬಿಡ್ತಾನೆ. ಇಲ್ಲಿವರೆಗೂ 26 ಹೆಣ್ಣು ಮಕ್ಕಳನ್ನ ಸಾಯಿಸಿದಾನೆ, ನೀನು 27ನೇ ಅವಳು. ಅದೃಷ್ಟ ಸಂಖ್ಯೆ, ಸತ್ರೆ ನೇರ ಸ್ವರ್ಗಕ್ಕೆ ಹೋಗ್ತೀಯ. ಬರ್ಲಾ? ಬಾಯ್. ನಿಂತ್ಕೊಳ್ಳಿ, ನೀನ್ ಮೆಕ್ಯಾನಿಕ್ ಅಲ್ವಾ? ನನ್ ಗಾಡಿ ಸ್ಟಾರ್ಟ್ ಆಗಿ ಹೋಗಿ ಮಾಡಿದ್ರೆ ದುಡ್ಡು ಕೊಡ್ತೀನಿ. ದುಡ್ಡ? ಡ್ರಾಪ್ ಕೂಡ ಹಾಗಿದ್ರೆ ಮಾಡ್ತೀನಿ. ಓಕೆ ಡ್ರಾಪ್. ಓಕೆ ಓಕೆ. ಸೈಲೆನ್ಸರ್ ಅಲ್ಲಿ ವೇಸ್ಟ್ ಬಟ್ಟೆ ಇಟ್ಟಿದ್ದೀನಿ, ಅದನ್ನ ಹೊರಗಡೆ ತೆಗಿ. ಹುಚ್ಚ ಬರ್ತಾನೆ, ಡ್ಯಾಶ್ 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 ಚಕ್ 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 ಚಕ್. ಎಂಥ ಚಂದಾನೋ ಗೊತ್ತೇನೆ ಶ್ರೀಮತಿ, ಯಾಕೆ ಈ ಥರ ಅನುಕರಣೆ ಮಾಡುತ್ತಿ? ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ, ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ? ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲೀಷು ಯಾಕಾಡ್ತಿ, ಎಂದು ಕನ್ನಡ ಮಾತಾಡ್ತೀಯ? ಲಜ್ಜ ಗಿಜ್ಜ ಕಲಿಸ್ತೀನಿ, ನಿನ್ನ ತಪ್ಪು ಇಳಿಸ್ತೀನಿ.
ಯಾಕೆ ಈ ತರ ಅನುಕರಣೆ ಮಾಡುತ್ತಿ, ಯಾಕೆ ಈ ತರ ಅನುಕರಣೆ ಮಾಡುತ್ತಿ, ಕನ್ನಡ ಸೊಗಡಲ್ಲಿ ನೀ ಸುಖವ ಕಾಣುತ್ತಿ, ಒಲಿಸೋಕೆ ಬಂದೇನ ಕನ್ನಡದ ಭೂಪತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲೀಷು ಯಾಕೆ ಆಡ್ತಿ, ಎಂದು ಕನ್ನಡ ಮಾತಾಡ್ತೀಯ. ಅನುಕರಣೆ ಮಾಡುತ್ತಿ, ಯಾಕೆ ಈ ಥರ ಅನುಕರಣೆ ಮಾಡುತ್ತಿ, ಕನ್ನಡ ಸೊಗಡಲ್ಲಿ ನೀ ಸುಖವ ಕಾಣುತ್ತಿ, ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ, ಏನೇ ಕನ್ನಡತಿ ನೀ ಯಾಕೆ ಹಿಂಗಾಡ್ತಿ, ಇಂಗ್ಲೀಷು ಯಾಕೆ ಆಡ್ತಿ, ಎಂದು ಕನ್ನಡ ಮಾತಾಡ್ತಿ, ಈ ಕನ್ನಡ ನೆಲ ಕನ್ನಡ ಜಲ ಕನ್ನಡ ಗೋಡಿ ಕನ್ನಡ ಅನ್ನ ಎಂತ ಚಂದಾನೋ ಗೊತ್ತೇನು ಶ್ರೀಮತಿ, ಯಾಕೆ ಈ ಥರ ಅನುಕರಣೆ ಮಾಡುತ್ತಿ, ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ, ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ, ಕನ್ನಡ ಸೊಗಡಲಿ ನೀ ಸುಖವ ಕಾಣುತ್ತಿ, ಕಲಿಸೋಕೆ ಬಂದೇನ ಕನ್ನಡದ ಭೂಪತಿ. ಹಾಯ್, ಥ್ಯಾಂಕ್ ಯು. ಯು ಗೊತ್ತಾದ್ರೆ ನಿನ್ ಟಾಪ್ ಬಾಟಮ್ ಎರಡು ಎಗರೋಗತ್ತೆ. ಹ್ಮ್, ಯಾರಪ್ಪ ಧೀರ? ರಘುವೀರ್ ದೇಸಾಯಿ. ಓ, ಅದಕ್ಕೆ ಅಷ್ಟು ಪೊಗರು. ಇವರು ದೇಸಾಯಿ ಅವರ ತಮ್ಮ ರಣಧೀರ್ ದೇಸಾಯಿ, ಇವರು ಬಿಟ್ಟು 10 ಲಕ್ಷ. ಇವರು ದೇಸಾಯಿ ಅವರ ಇನ್ನೊಬ್ಬ ತಮ್ಮ ರತ್ನಧೀರ್ ದೇಸಾಯಿ, ಇವರು ಬಿಟ್ಟು 20 ಲಕ್ಷ. ನಾನು ದೇಸಾಯಿ ಅವರ ಪಿ ಎ, ಅಷ್ಟೇ ಅಲ್ಲ ಅವ್ರ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎಲ್ಲ ನಾನೇ. ನನ್ನ ಹೆಸರು ಕೋಠಾ ಉರುಫ್ ಪೋಡಾ. ನನ್ನ ಬಿಟ್ಟು 50 ಲಕ್ಷ, 50 ಲಕ್ಷ ಒಂದು ಸಾರಿ, 50 ಲಕ್ಷ ಎರಡು ಸಾರಿ, 50 ಲಕ್ಷ ಮೂರು ಸಾರಿ. ತಗೊಳ್ಳಿ, ಸೈನ್ ಮಾಡಿ. ಓ ಆದ, ತಗೊಳ್ಳಿ ಎಡಗೈಯಲ್ಲಿ ದುಡ್ಡು ತಗೊಂಡು ಬಲಗೈಯಲ್ಲಿ ಸೈನ್ ಮಾಡಿ. ಎಷ್ಟು ಧೈರ್ಯನೋ ನಿನಗೆ, ಒಬ್ಬ ಐ ಎ ಎಸ್ ಆಫೀಸರ್ಗೆ ಲಂಚ ಕೊಡೋಕ್ ಬರ್ತೀಯ? ಯಾವನ ಒಂದು ದೇಸಾಯಿ ಅವನು ಇಲ್ಲಿ ಬರಬೇಕಾಗಿತ್ತು? ನಾನು ಯಾರು ಅನ್ನೋದನ್ನ ತೋರಿಸ್ತಿದ್ದೆ ನಿನಗೆ. ನನ್ನಣ್ಣ ದೇಸಾಯಿ ಅವ್ರ ಜೊತೆ ಮಾತಾಡೋಷ್ಟು ಧೈರ್ಯ ಇದೆಯೇನೋ? ಏಯ್, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅಷ್ಟು ದಮ್ಮ ಇದೆಯೇನೋ? ಅವರು ಯಮ, ಇನ್ನು ಎದುರಿಗೆ ಬಂದು ನಿಂತ್ರೆ ನೀನು ಹೆಣ ಆಗೋಗ್ತೀಯ. ಎಸ್, ಅಯ್ಯೋ
ಅಲ್ಲಿ ನೋಡು, ನಿನ್ನ ಪಾಲಿನ ಯಮ ಬರ್ತಾ ಇದ್ದಾನೆ. ಎದುರಿಸೋ ನನ್ನ ಮಗನೇ. ಅರೆ ಇವನು ಎಲ್ಲ ಅಂಗಗಳು ಬಿಸಿ ಆಗಿದೆ, ಯಾವುದು ತೆಗಿಬೇಡ ಅಂದ್ರೆ ಹೆಂಗಣ್ಣ? ಎಡಗಾಲಲ್ಲಿ ನನ್ನ ದುಡ್ಡಿರೋ ಬ್ರೀಫ್ ಕೇಸ್ನ ಇವನು ವತ್ನ, ಅದನ್ನ ತೆಗೆದು ಬಿಡಿ. ಏಟು ಬಿದ್ರೆ ನಿನ್ನ ಪೊಗರು ಇಳಿಯಲ್ಲ, ನಿನಗೆ ನಾಲ್ಕು ಏಟು ತಟ್ಟಿದ್ರೆ ಈ ಗಾಯಗಳ ಸಾಕ್ಷಿ. ಅದಕ್ಕೇನೀಗ ಅನ್ಯಾಯದ ವಿರುದ್ಧ ಹೋರಾಡೋದಕ್ಕೆ ನೀವು ಮಾತ್ರ ಇರೋದ? ನಾವೇನು ಹಾಗೆ ಅನ್ಕೊಂಡಿಲ್ಲ, ಅಪ್ಪಾಜಿನ ಜನ ಹಾಗೆ ಅನ್ಕೊಂಡಿದ್ದಾರಷ್ಟೇ. ಅಂದ್ರೆ ಅಪ್ಪಾಜಿ ಗೊತ್ತಾಗೋಯ್ತಾ? ಗೊತ್ತಾಗೋಷ್ಟರಲ್ಲಿ ನೀವೇ ಬಂದ್ಬಿಟ್ರಲ್ಲ. ಅಪ್ಪಾಜಿ ಎಲ್ಲಿದ್ದಾರೆ? ಥ್ಯಾಂಕ್ಸ್. ಗಾಯಗಳು ಕಾಣ್ತಾ ಇದೆ, ಗೊತ್ತಾಗದಂಗೆ ಮುಚ್ಕೊಂಡು ಹೋಗಿ. ಶಕ್ತಿ
ಯಾಕಪ್ಪ ಇಷ್ಟು ಲೇಟು? ಬೇಕೈಕಾಲ್ ಮುಖ ತೊಳ್ಕೊಂಬ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಸರಿ ಶಕ್ತಿ, ಏನದು ಮೈ ಮೇಲೆ ಗಾಯ? ಅದು ಅನ್ಯಾಯ ನಡೀತಾ ಇತ್ತು, ಮಧ್ಯದಲ್ಲಿ ಹೋದೆ. ಅಮ್ಮ ಪ್ರಾಣ ಬಿಡಬೇಕಾದ್ರೆ ನಿನ್ನ ನನ್ನ ಕೈಲಿ ಇಟ್ಬಿಟ್ಟು ಹೋದ್ಲು. ಕೈಯಲ್ಲಿದ್ರೆ ಕರ್ಗು ಹೋಗ್ತೀಯಾ ಅಂತ ನಾನು ನಿನ್ನ ಹೃದಯದಲ್ಲಿ ಇಟ್ಕೊಂಡೆ. ನಿನಗೆ ಏಟು ಬಿದ್ರೆ ನನಗೆಲ್ಲಿ ನೋವಾಗುತ್ತೆ ಅಂತ ನಿನಗೆ ಗೊತ್ತಿದೆ ತಾನೆ? ಇನ್ಮೇಲೆ ಯಾವ ಗಲಾಟೆ ಹೋಗ್ಬೇಡ. ಊಟ ಮಾಡು, ಡಾಕ್ಟರ್ ಕರೆಸ್ತೀನಿ, ಟ್ರೀಟ್ಮೆಂಟ್ ತಗೊಳ್ಳುವಂತೆ. ಏನಾದರೂ ಇದ್ರೆ ನಮಗೆ ತಿಳಿಸು, ಅದಕ್ಕಿಂತ ನಾವಿದ್ದೀವಲ್ಲ. ಏನಮ್ಮ, ಯಾರೋ ನಿನ್ನನ್ನು ಕೀಟ್ಲೆ ಮಾಡ್ದ ಅಂತ ನಮ್ಮವ್ರು ಕರ್ಕೊಂಡು ಹೋದ್ಯಲ್ಲ, ಏನಾಯ್ತು ಅವನ ಗತಿ? ಎಂಥ ಏಟು, ಯಾವುದೋ ಲೋಕಕ್ಕೆ ಹೋದಾಗಾಯ್ತಣ್ಣ. ಆ ಅಣ್ಣ, ನಿನ್ನ ಹೆಸರು ಹೇಳ್ತಿದ್ದ ಹಾಗೆ ಗಡಗಡ ಅಂತ ನಡಗಿ ಅವನ್ ಜೀವ ಹಾರ್ ಹೋಯ್ತು. ಹೇಳ್ದೆ ಕೇಳ್ದೆ ಅವನ್ ಅಲ್ಲಿಂದ ಮಾಯ. ಅಣ್ಣ ಅಟ್ಬಿದ್ದೆ, ನಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಲಕ್ಷ್ಮಿ, ನೀನ್ ಒಡ್ಕೋಗಮ್ಮ. ನನ್ನ ಹೆಸರು ಪೈಲ್ವಾನ್ ಗುಂಡಪ್ಪ ಅಂತ. ಆಲ್ ಇಂಡಿಯಾ ರೆಸ್ಲಿಂಗ್ ನಲ್ಲಿ ನನ್ನ ಕೈಗೆ ಬಂಗಾರದ ಕಡಗ ತೊಡ್ಸವ್ರೆ. ಒಳ್ಳೇದು, ಒಂದ್ ವಿಷಯ ಏನು? ಊರು ಮಧ್ಯದಲ್ಲಿ 20,000 ಚದರಡಿ ಒಂದು ಒಳ್ಳೆ ಜಮೀನೈತೆ, ಆದ್ರೆ ಅದು ನಂದಲ್ಲ. ನನ್ನ ದೂರದ ಸಂಬಂಧಿ ನಮ್ ದೊಡ್ಡಪ್ಪನೇ ಆಗ್ಬೇಕು, ಅವನಿಗೆ ಸೇರ್ಬೇಕು. ಅವನು ಸಾಯೋದಕ್ಕೂ ಮುಂಚೆ ಅದನ್ನ ಒಂದು ಅನಾಥಾಶ್ರಮಕ್ಕೆ ಬರ್ಕೊಟ್ಬಿಟ್ಟಿದ್ದಾನೆ. ಇನ್ನು ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಏನು ಆಗಿಲ್ಲ, ಬರೀ ಬಾಯಿ ಮಾತಿಗೆ ಕಮಲ ಅನ್ನೋ ಒಬ್ಬ ಸಮಾಜ ಸೇವಕಿಗೆ ಕೊಟ್ಟು ಬಿಟ್ಟಿದ್ದಾನೆ. ಅವಳಿಗೆ ಇನ್ನು ಮದುವೆನೂ ಇಲ್ಲ, ಏನೂ ಇಲ್ಲ. ಬೀದಿಲಿರೋ ಕೆಲವು ಮಕ್ಕಳನ್ನ ಆ ಜಾಗದಲ್ಲಿ ಇಟ್ಕೊಂಡು ಸಾಕ್ತಾ ಇದ್ದಾಳೆ. ಹಲವಾರು ಜನ ಹೆಂಗಸರು ಅವಳ ತರಾನೇ ಅವಳ ಜೊತೆಲಿದ್ದಾರೆ. ಕಾನೂನು ರೀತಿ ಹೋದ್ರೆ ಆ ಜಾಗ ನಿಮಗೆ ಸಿಗಬೇಕು, ಆದ್ರೆ ಅದು ಲೇಟ್ ಆಗುತ್ತೆ. ಅವಳನ್ನ ಅವಳ ಜೊತೆ ಇರೋ ಹೆಂಗಸರು ಮಕ್ಕಳನ್ನ ಒದ್ದು ಹೊರಗಾಕ್ಬೇಕು. ಆದ್ರೆ ಅವಳಿಗೆ ಅಪ್ಪಾಜಿ ಸಪೋರ್ಟ್ ಇದೆ, ಅದಕ್ಕೆ ನಾವು ನಿಮಗೆ ಸಪೋರ್ಟ್ ಮಾಡಿ ಅವ್ರನ್ನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು. ಆ ಜಾಗ ಕಳ್ಳನಿಗೆ ಕೊಟ್ಟರು ಕೋಟಿ ಬಾಳುತ್ತೆ. ಹೌದಣ್ಣ, ನೀವು ಒಪ್ಕೊಳ್ಳೋದಾದ್ರೆ ನಿಮಗೆ 50, ನನಗೆ 50. ನನಗೊಪ್ಪಿಗೆ ಬೋಡ. ಕಮಲಮ್ಮ, ನೀವು ಏನಾದರೂ ಕೆಲಸ ಇದ್ರೆ ಹೇಳ್ಕಳಿಸ್ಬೋದಾಗಿತ್ತಲ್ಲ, ನಾನೇ ಬರ್ತಾ ಇದ್ದೆ. ನೀವಾಗಿ ಈ ಮನೆಯಲ್ಲಿ ಬರೋ ತೊಂದರೆ ತಗೊಂಡ್ರೆ ಅದು ಈ ರಾತ್ರಿ ಏನ್ ವಿಷಯ? ಮಕ್ಕಳನ್ನ ಯಾಕೆ ಮನೇಲಿ ಕರ್ಕೊಂಡ್ ಬಂದಿದ್ದೀರಾ ನೀವು? ಅನಾಥಾಶ್ರಮ ಇರೋ ಆಸ್ತಿ ತನಗೆ ಸಿಗ್ಬೇಕು ಅಂತ ಆ ಫೈಲ್ವಾನ್ ಗುಂಡಪ್ಪ ದೇಸಾಯಿ ಕಡೆಯವ್ರನ್ನ ಕರ್ಕೊಂಡ್ ಬಂದು ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟ. ಮಳೆ ನಿಲ್ಲವರೆಗಾದ್ರೂ ಒಳಗಡೆ ಇರ್ತೀವಿ ಅಂತ ನಾನು ಹೇಳಿದ್ದಕ್ಕೆ ನನ್ನ ಮಾತಿಗೆ ಬೆಲೆನೆ ಕೊಡ್ಲಿಲ್ಲ. ಎಲ್ರು ಹೊರಗಡೆ ಕಳಿಸ್ಬಿಟ್ಟ, ನನ್ಗೆ ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋಚಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಬನ್ನಿ ಎಲ್ಲ ಒಳಗಡೆ. ಮಕ್ಕಳಿಗೂ ಊಟ ಮಲಗೋದಕ್ಕೆ ಜಾಗದ ವ್ಯವಸ್ಥೆ ಮಾಡಿ. ಸರಿ. ಚವಾನ್ ಅಂಡ್ ಸನ್ಸ್ಗೆ ಫೋನ್ ಮಾಡಿ ಎಲ್ಲ ಮಕ್ಕಳಿಗೂ ಬಟ್ಟೆ ತರಿಸ್ಬಿಡು. ಆಯ್ತು ಪಾಯಿ ಕ್ಯಾಪ್ಟನ್. ಸರ್, ನಾನು ಈಗಲೇ ಆ ಪೈಲ್ವಾನ್ ಗುಂಡಪ್ಪನ್ನು ನೋಡಬೇಕು. ಯಾರು ನೀವು? ಇಲ್ಲಿಗೆ ಯಾಕೆ ಬಂದ್ರಿ? ಈ ಜಾಗನ ನನ್ನ ಎದುರುಗಡೆ ಆಶ್ರಮಕ್ಕೆ ಚೆಲುವೈನವರು ದಾನವಾಗಿ ಕೊಟ್ಟಿದ್ರು, ಅದಕ್ಕೆ ನಾನೇ ಸಾಕ್ಷಿ.
ಅನಾಥರಾಗಿರೋ ಅರಿಯದೇ ಈ ಮಕ್ಕಳು ಹೊಟ್ಟೆ ಮೇಲೆ ಬಡಿಬೇಡ. ಈ ಜಾಗನ ಅವ್ರಿಗೆ ಬಿಟ್ಕೊಟ್ಬಿಡು. ಯಾಕೆ ಬಿಟ್ಕೊಡ್ಬೇಕು? ನಿನ್ ದಾದಾಗಿರಿಗೆ ಹೆದರ್ಕೊಂಡ, ನಿನಗೆ ತಾಕತ್ತಿದ್ರೆ ಒಂದ್ ಕೈ ಮಿಲಾಯ್ತು. ನಿನ್ನ ಕತೆ ಮುಗಿಸ್ತೆ ಹೋದ್ರೆ ನನ್ನ ಹೆಸರು ಪೈಲ್ವಾನ್ ಗುಂಡಪ್ಪನೇ ಅಲ್ಲ, ಈ ಕೈಲಿರೋದು ಕಡಗ ಬಳೆ ಅಲ್ಲ. ಯಾರ ಕತೆನ ಯಾರು ಮುಗಿಸ್ತಾರೆ ಅಂತ ನಿರ್ಣಯಿಸೋದು ನಾವಲ್ಲ, ಕಥೆ ಬರೆಯೋನು ಮೇಲಿದ್ದಾನೆ. ನಾನಿಲ್ಲಿ ದೊಂಬಿ ನಡೆಸೋಕ್ ಬಂದಿಲ್ಲ, ನನಗದು ಇಷ್ಟಾನೂ ಇಲ್ಲ. ಈ ಜಾಗದಿಂದ ನಿನ್ನ ಕಳಿಸೋದಷ್ಟೇ ನನ್ನ ಉದ್ದೇಶ. ಅದಾಗದೇ ಇದ್ರೆ ಕತ್ತಿ ಚಾಕು ಚೂರಿಂದ ನ್ಯಾಯ ದೊರಕಿಸ್ಕೊಳ್ಳೋದು ನನ್ನ ತತ್ವ ಅಲ್ಲ, ನ್ಯಾಯಾಲಯದಿಂದ ನ್ಯಾಯ ದೊರಕಿಸ್ಕೊಳ್ಳೋದೇ ನನ್ನ ತತ್ವ. ಅಷ್ಟೊಂದು ಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ ಅಪ್ಪಾಜಿ, ನ್ಯಾಯಾಲಯವನ್ನ ಇಲ್ಲಿಗೆ ಕರ್ತೀನಿ. ರಂಗಸ್ವಾಮಿ, ಜಸ್ಟಿಸ್ ರಂಗಸ್ವಾಮಿ ಈ ಕೇಸ್ನಲ್ಲಿ ತೀರ್ಪು ನೀಡಬೇಕಾಗಿರೋ ಬಹಳ ಮುಖ್ಯವಾದ ವ್ಯಕ್ತಿ. ತೀರ್ಪು ನಿಮ್ ಪರಾನೋ ವಿರುದ್ಧನೋ ಅನ್ನೋದನ್ನ ನೀವು ಅವ್ರನ್ನ ಇಲ್ಲೇ ಕೇಳಿ ತಿಳ್ಕೋಬಹುದು. ಕೋರ್ಟ್ ವರೆಗೂ ಹೋಗೋ ತೊಂದರೆ ತಪ್ಪುತ್ತೆ. ಆ ಹೆದರಬೇಡಿ ರಂಗಯ್ಯನವರೇ, ನನಗೆ ಮನುಷ್ಯ ಕೊಡೋ ತೀರ್ಪಿಗಿಂತ ದೇವರು ಕೊಡೋ ತೀರ್ಪಿನಲ್ಲೇ ನಂಬಿಕೆ ಹೆಚ್ಚು. ಯಾಕೆಂದ್ರೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಗುಂಡಪ್ಪ ಕೇಸ್ನಲ್ಲಿ ಪ್ರತಿವಾದಿ ಪೈಲ್ವಾನ್ ಗುಂಡಪ್ಪ ಹಾಜರಾಗಬೇಕು. ಪೈಲ್ವಾನ್ ಗುಂಡಪ್ಪ, ಪೈಲ್ವಾನ್ ಗುಂಡಪ್ಪ, ಪೈಲ್ವಾನ್ ಗುಂಡಪ್ಪ, ಪೈಲ್ವಾನ್ ಗುಂಡಪ್ಪನ ನಮ್ಮ ಲಿಕ್ಕರ್ ಫ್ಯಾಕ್ಟ್ರಿನ ಬ್ಲಾಸ್ಟ್ ಮಾಡಿದ್ದಾರೆ. ಪ್ರತಿವಾದಿ ನ್ಯಾಯಾಲಯಕ್ಕೆ ಹಾಜರಾಗದೇ ಇರುವುದರಿಂದ ತೀರ್ಪು ಅವರ ವಿರುದ್ಧ ಕೊಡಲಾಗಿದೆ. ಈ ಕೂಡಲೇ ಪ್ರಸಕ್ತ ಕಟ್ಟಡವನ್ನು ಅನಾಥಾಶ್ರಮಕ್ಕೆ ಬಿಟ್ಟುಕೊಡಬೇಕೆಂದು ಈ ನ್ಯಾಯಾಲಯ ಆಜ್ಞಾಪಿಸುತ್ತದೆ. ದೇಸಾಯಿ ಅವರೇ, ದೇವರ ತೀರ್ಪನ್ನ ಯಾರೂ ಬದಲಾಯಿಸಕ್ಕಾಗಲ್ಲ. ಕಮಲಮ್ಮನವ್ರೇ, ಮಕ್ಕಳನ್ನೆಲ್ಲ ಆಶ್ರಮ ಕರ್ಕೊಂಡು ಹೋಗಿ. ನನ್ನ ಗುರುತು ಸಿಗ್ಲಿಲ್ವಪ್ಪಾಜಿ? ಎಸ್ ಎಲ್ ಸಿ ಪಾಸ್ ಆದರೂ ಮುಂದೆ ಓದ್ಸೋಕ್ಕೆ ಶಕ್ತಿ ಇಲ್ಲ ಅಂತ ನಮ್ಮ ತಂದೆ ಅಂದಾಗ ನನಗೆ ಧನ ಸಹಾಯ ಮಾಡಿ ಮುಂದೆ ಓದೋ ಹಾಗೆ ಮಾಡಿದವರು ನೀವು ಅಪ್ಪಾಜಿ. ಹಾಂ, ನೀನು ರಾಜಾರಾವ್ ಮಗ ಅಶೋಕ್ ಕುಮಾರ್ ಅಲ್ಲ? ಹೌದು. ಬಾ ಕೂತ್ಕೋ. ಬೇಡ ಬೇಡ ಅಪ್ಪಾಜಿ. ಕುಡೀಲಿ ದೇವ್ರ ಮುಂದೆ ಯಾರೂ ಕುರ್ಚಿಲಿ ಕೂತ್ಕೊಳ್ಳಲ್ಲ ಅಪ್ಪಾಜಿ. ನನಗೆ ಡಿ ಎಸ್ ಪಿ ಪ್ರಮೋಷನ್ ಸಿಕ್ಕಿ ಇವತ್ತೇ ಈ ಊರಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಆಶೀರ್ವಾದ ತಗೊಳ್ಳೋಣ ಅಂತ ಹೊರಟಿದ್ದೆ. ಆ ದೇಸಾಯಿಗೆ ನಾನು ನಿಮ್ಮವನಂತ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮನ್ನು ಅರೆಸ್ಟ್ ಮಾಡಿದ್ರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಆಫರ್ ಮಾಡ್ದೆ. ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಲಂಚ ಕೊಡ್ತೀನಿ ಅಂದಾಗ ಅವನ ಮುಖಕ್ಕೆ ಕ್ಯಾಕರ್ ಸೂಗಿಬೇಕು ಅನ್ನಿಸ್ತು. ನಿಮ್ಮಿಂದ ಅವನ 10 ಕೋಟಿ ರೂಪಾಯಿ ಡಿಸ್ಟಿಲರಿ ಸುಟ್ಟೋಯ್ತಂತೆ. ನಿಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕಂತೆ. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಸುಮ್ಮನಾದೆ. ಅದೇ ಅವನು ಕೊಟ್ಟಿದ್ದ 5 ಲಕ್ಷನ ನಿಮಗೆ ಕೊಟ್ಟರೆ ನನ್ನಂಥ 100 ಜನರಿಗೆ ಉಪಯೋಗ ಆಗುತ್ತೆ ಅಂತ ಅದನ್ನು ಇಲ್ಲಿಗೆ ತಂದೆ.
ಈ ವಿಷಯ ಅವನಿಗೆ ಗೊತ್ತಾದ್ರೆ ಅವನ ಮುಖಕ್ಕೆ ಚಪ್ಪಲಿನ ಹೊಡೆದಾಗುತ್ತೆ. ದುಡ್ಡಿನ ಮದ ಇರೋರ್ಗೆ ಹೀಗೆ ಬುದ್ಧಿ ಕಲಿಸ್ಬೇಕು. ಬಡವರ ಹಣ ಬಡವರಿಗೆ ಸೇರ್ಬೇಕು. ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ಇದ್ದೀನಿ ಅನ್ನೋದನ್ನು ಮಾತ್ರ ಮರಿಬೇಡಿ. ಅಪ್ಪಾಜಿ, ನಿಮ್ಮ ಉಪ್ಪು ತಿಂದ ದೇಹ ಇದು. ನಾನು ಈ ಊರಿಗೆ ಡಿ ಎಸ್ ಪಿ ಆಗಿರ್ಬೋದು, ಆದರೆ ನಿಮಗೆ ಪ್ರಾಣ ಕೊಡಕ್ಕೂ ಹಿಂಜರಿಯದು ಕಂಠ. ನಾನೇನು ಬರ್ತೀನಿ ಅಪ್ಪಾಜಿ. ನಿಮ್ಗೆ ಹೇಳ್ತಾ ಇರೋದು ಐ ಲವ್ ಯು. ಓ ಸಾರಿ, ನೀವು ಅಚ್ಚ ಕನ್ನಡದ ಭೂಪತಿ ಅಲ್ವಾ? ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ. ಸಂಜೆ 6 ಗಂಟೆಗೆ ರಿಚ್ ಹತ್ರ ಕಾಯ್ತಾ ಇದ್ದೀನಿ. ಅಲ್ಲಿ ಬಂದು ನೀವ್ ನನ್ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು. ಹೇಳದಿದ್ರೆ 6 ಗಂಟೆ 1 ನಿಮಿಷಕ್ಕೆ ನೀರಲ್ಲಿ ಮುಳುಗಿ ಪ್ರಾಣ ಬಿಡ್ತೀನಿ. ದೊಡ್ಡ ಮನುಷ್ಯನ್ ಕಾಯ್ತಾ ಇದೀನಿ. ನೀವು ಈ ಕಡೆ ತಲೆನೇ ಹಾಕಿಲ್ವಲ್ಲ. ಊರಿನ ಹುಡುಗರೆಲ್ಲ ನನ್ ಹಿಂದೆ ಬಿದ್ದು ಸಾಯ್ತಾರೆ, ನಾನು ಇವ್ರ ಹಿಂದೆ ಬಿದ್ದು ಸಾಯ್ತೀನಿ. ಹಾಯ್, ಯಾವಾಗ ನೀರಿಗೆ ಬಿಡ್ತೀಯಾ? ನಾನು 5.5 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಈಗ 6 ಗಂಟೆ ಆಯ್ತು, ಇನ್ನು ಬೀಳೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ನಾನ್ ಹೇಳಿದ್ದು 6 ಗಂಟೆ 1 ನಿಮಿಷ, ಇನ್ನು 1 ನಿಮಿಷ ಇದೆ. ತಮಾಷೆ ಸಾಕು, ಬೇಗ ಐ ಲವ್ ಯು ಅಂತ ಹೇಳು. ತಮಾಷೆ ಅಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ ನೀನ್ ನೀರಿಗೆ ಬಿಡೋ ಕೆಲಸನ ಮಾಡಿ ಮುಗಿಸಿದ್ರೆ ಒಂದು ಶೋಕ ಗೀತೆನ ಹಾಡ್ಕೊಂಡು ಸಂತೋಷವಾಗಿ ಮನೆಗೆ ಹೊರಟೋಗ್ತೀನಿ. ನಿಜವಾಗ್ಲೂ ನೀನ್ ನನ್ನ ಲವ್ ಮಾಡಲ್ಲ? ನಹಿ ಕಭಿ ನಹಿ. ಹಾಗಾದ್ರೆ ನಾನು ನೀರಿಗೆ ಬಿದ್ದು ಸಾಯ್ತೀನಿ. ದಯಮಾಡಿ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಬೀಳು, ನೀನ್ ಬಿದ್ರೆ ನೀರಲ್ಲಿರೋ ಮೀನು ಮೊಸಳೆಗಳೆಲ್ಲ ನಿನ್ನ ಕಚ 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 ಕಚ್ಚಾಕಿ ನಿನ್ನ ಕೊಪ್ಪನ್ನೆಲ್ಲ ಇಳಿಸುತ್ತೆ. ಅರೆ, ಇನ್ನೂ ಯಾಕೆ ನಿಂತಿದ್ಯಾ? ನಾನು ಸಹಾಯ ಮಾಡ್ಲಾ? ಜಂಭದ ಬರಿ ಜಂಭದ ಈ ರಂಭೆಗೆ ಜೀರ್ ಜಿಂಭೆಗೆ ಬಲುಡಂಭದ ಬರಿ ಜಂಭದ ಈ ರಂಭೆಗೆ ಜೀರ್ ಜಿಂಭೆಗೆ ಇದು ಡುಂಡುಂ ಡೋಲಿನ ಏಟು ತಕ ಡುಂಡುಂ ಡ್ರಮ್ಮಿನ ಬೀಟು ಇದು ಡುಂಡುಂ ಡೋಲಿನ ಬೀಟು ಅರೆ ಬಲ್ ಬಲ್ ಬಂಬಾಟು ಏಟು ತಬಲದ ತಕಧಿಮಿ ನುಡಿದಾಗ ತಲೆಯಲ್ಲಿ ತರಿಗಿಟ ತಾಳಗಳು ಸ್ವರಗಳು ಮನದಲ್ಲಿ ಮಿಡಿದಾಗ
ಕ್ಷಣಗಳು ಸಿಂಪಲ್, ಬಿಸಿಯೇಟುಗಳು ಪ್ರೀತಿಯಲ್ಲಿ ಸ್ಯಾಂಪಲ್. ಇದು ಆಡ ನೀವು ಜೋಡಿಯಾದ ಈಡೆನ್ ಪಾರ್ಕ್, ಮೂಡಿನಲ್ಲಿ ಸೇರಿದಾಗ ಕ್ವಶನ್ ಮಾರ್ಕ್. ಗಂಗಾ ಕಾವೇರಿ ಸೇರೋದು ಎಲ್ಲಿ, ಅಲ್ಲೇ ಬಂಗಾಳ ಕೊಲ್ಲಿ. ಬಿಗಿದಪ್ಪಿದರೆ ಆಯ್ತು ಕಣ್ಣು ಮುತ್ತು. ಶುಭ ಲಗ್ನದಲ್ಲಿ ಸೂರ್ಯ ಚಂದ್ರ ಸೇರೋ ಸಂಜೆ, ನಿರ್ವಿಘ್ನವಾಗಿ ತೋಟದಲ್ಲಿ ಗುದ್ದಲಿ ಪೂಜೆ. ಬೇಗ ಬಂದಾಯ್ತು ಬ್ರಾಹ್ಮಿ ಮುಹೂರ್ತ, ಬಂತು ಆಕಾಶ ತೀರ್ಥ. ಬೆಳಗಿನ ಚುಮು ಚುಮು ಚಳಿಯಲ್ಲಿ ತುಟಿಗಳ ಬಿಸಿ ಬಿಸಿ ಚುಂಬನ. ಸಾಧ್ಯ ಶಕ್ತಿ ಸತ್ರುವ ದೇಸಾಯಿ ಮದುವೆ ಒಪ್ಪೋದಿಲ್ಲ. ಒಪ್ಕೊಂಡ್ರೆ ಮಾತ್ರ ಸಂಬಂಧ ಕೇಳೋಕೆ ಅವನೇ ಬರಬೇಕು. ನನಗೆ ದೇಸಾಯಿ ಎಂಥವನು ಅಂತ ಚೆನ್ನಾಗಿ ಗೊತ್ತು. ಅವನೇ ಮದುವೆಗೆ ಒಪ್ಪೋದು ಸಾಧ್ಯವಿಲ್ಲ. ನನಗೆ ಬೇಕಾಗಿರೋದು ಲಕ್ಷ್ಮಿ, ದೇಸಾಯಿ ಅಲ್ಲ. ನನಗೆ ಬೇಕಾಗಿರೋದು ಲಕ್ಷ್ಮಿ ಸಂತೋಷ. ನಾನಿಲ್ಲಿ ಸಂಬಂಧ ಬೆಳೆಸೋಕೆ ಬಂದಿದ್ದೀನಿ. ಬನ್ನಿ ಒಳಗೆ. ಕೂತ್ಕೊಳ್ಳಿ. ನಾವು ಶ್ರೀಮಂತರು, ಗೂಂಡಗಳು ರೌಡಿಗಳು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಇಲ್ಲ. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗಿರೋಳು ಒಬ್ಬಳೇ ತಂಗಿ. ಅವಳು ಹಠಮಾರಿ ಅನ್ನೋದು ಗೊತ್ತು. ಈ ಮದುವೆ ಆಗದಿದ್ರೆ ಅವಳು ಬದುಕಲ್ಲ. ಹಾಗೇನಾದರೂ ಆದರೆ ನಾನಂತೂ ಬದುಕು ಉಳಿಯಲ್ಲ. ನೀವು ಈ ಮದುವೆಗೆ ಒಪ್ಕೊಂಡ್ರೆ ನಾವು ನಮ್ಮ ಎಲ್ಲ ಕೆಟ್ಟ ದಂಧೆಗಳನ್ನ ಬಿಡೋಕೆ ನಾವು ಸಿದ್ಧ. ಇದ್ದಾದಾಗಿರಿ, ಗುಂಡಾಗಿರಿ, ಎಲ್ಲ ಬಿಟ್ಬಿಡ್ತೀವಿ. ನಾವು ನಿಮ್ಮ ಶತ್ರುಗಳೇ ಆಗಿರ್ಬೋದು, ಆದರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ನೀವು ಖಂಡಿತ ಇಲ್ಲ ಅಂತ ಹೇಳಲ್ಲ ಅಂತ ನಮಗೆ ಗೊತ್ತು. ನಾಳೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆ. ತಾವು ದಯವಿಟ್ಟು ನಮ್ಮ ಮನೆಗೆ ಬಂದು ತಾಂಬೂಲ ಸ್ವೀಕರಿಸಿ ನಮ್ಮ ತಂಗಿನ ಉಳಿಸ್ಕೊಡಿ. 1000 ಕಣ್ಣುಗಳಿಂದ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ನಾವಿನ್ ಬರ್ತೀವಿ. ಅವನು ಮಾತು ಕೇಳ್ಕೊಂಡು ನಾವು ಅಲ್ಲಿಗೆ ಹೋಗೋ ಸರಿಯಲ್ಲ. ದೇಸಾಯಿ ಬದಲಾಗಿದ್ದಾನೆಂದ್ರೆ ನಾನು ನಂಬಲ್ಲ. ಸಂಬಂಧಗಳು ಅನ್ನೋದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋನು ಇದ್ದಕ್ಕಿದ್ದಾಗೆ ತಂಗಿ ಮೇಲೆ ಪ್ರಾಣ ಅಂತ ಹೇಳೋದು ನೋಡಿದ್ರೆ ಇದರಲ್ಲೇನೋ ಪ್ಲಾನ್ ಇದೆ. ಶಂಕರಾಯ್ರೆ, ಅವನೇನೇ ಪ್ಲಾನ್ ಮಾಡಿ ಅಪ್ಪಾಜಿ, ನಿಮ್ಮ ಜೊತೆ ನಾನಿರ್ತೀನಿ. ಅಪ್ಪಾಜಿ ಸುತ್ತಲೂ ಪೊಲೀಸನ್ನು ನಿಲ್ಲಿಸಿ ಅವ್ರಿಗೆ ಬಂದೂಕ ಕೊಟ್ಟು ಜೊತೆಲಿ ನಾನಿರ್ತೀನಿ. ಅಪ್ಪಾಜಿ ಮೈ ಮೇಲೆ ಒಂದು ನೊಣ ಕೂತರು 100 ಹೆಣ ಉಳ್ಳತ್ತೆ. ಅಪ್ಪಾಜಿ, ಈ ಮದುವೆ ನಡೆದು ದೇಸಾಯಿ ನಿಮಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೆ
ಈ ಊರೇ ಪ್ರಶಾಂತವಾಗಿರುತ್ತೆ. ಅಶೋಕ್ ಹೇಳೋದ್ರಲ್ಲೂ ಸತ್ಯ ಇದೆ. ನಾಳೆ ನಾವೆಲ್ಲ ನಿಶ್ಚಿತಾರ್ಥಕ್ಕೆ ದೇಸಾಯಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಪ್ರೀತಿಸಿದ ಹುಡುಗಿ ಜೊತೆ ಅವನ್ ಮದುವೆ ಆಗ್ಲೇಬೇಕು. ಬಾಸ್, ಎಲ್ಲ ಸಿದ್ಧತೆಗಳು ಪಕ್ಕ. ಶಬಾಷ್. ಅಪ್ಪಾಜಿ ಒಳಗ್ ಬರೋವರೆಗೂ ಯಾರಿಗೂ ಅನುಮಾನ ಬರಬಾರದು. ಸರಿಯಾಗಿ 10 ಗಂಟೆಗೆ ಇಲ್ಲಿ ಅಪ್ಪಾಜಿ ಮೇಲೆ, ಗ್ಯಾರೇಜ್ ಅಲ್ಲಿ ಅವನ್ ತಮ್ಮ ಶಕ್ತಿ ಮೇಲೆ ಒಂದೇ ಸಮಯಕ್ಕೆ ದಾಳಿ ಆಗ್ಬೇಕು. ಇಬ್ಬರ ತಲೆಗಳು ಒಂದೇ ಸಲ ನೆಲಕ್ಕೆ ಉರುಳಬೇಕು. ಅವ್ರ ಕಡೆಯವರು ಯಾರು ಒಳಗ್ ಬರದೇ ಇರೋ ಹಾಗೆ ಡಿ ಎಸ್ ಪಿ ನೋಡ್ಕೋತಾರೆ. ಅಣ್ಣ, ಲಕ್ಷ್ಮಿಗತಿ ಸ್ವಲ್ಪ ಶಾಕ್ ಆಗ್ಬೇಕು. ಶಾಕಿಂದ ಹೊರಗೆ ಬರುವಷ್ಟರಲ್ಲಿ ಎಲ್ಲ ಮರೆತು ಹೋಗಿರ್ತಾರೆ. ಆಮೇಲೆ ನಾವು ತೋರಿಸಿದ ಹುಡುಗನ ಜೊತೆ ಮದುವೆ ಆಗಿ ಸುಖವಾಗಿರ್ತಾರೆ. ನಾವು ಮೋಸ ಹೋದ್ವಿ ಶಕ್ತಿ. ನಿಶ್ಚಿತಾರ್ಥದ ನೆಪದಲ್ಲಿ ಅಪ್ಪಾಜಿ ನಮ್ಮ ಮನೇಲಿ, ಗ್ಯಾರೇಜ್ ಅಲ್ಲಿ ನಿನ್ನ ಇಬ್ಬರನ್ನು ಒಂದೇ ಮುಹೂರ್ತದಲ್ಲಿ ಕೊಲೆ ಮಾಡಕ್ಕೆ ನಮ್ಮ ಅಣ್ಣಂದ್ರು ಪ್ಲಾನ್ ಮಾಡಿದಾರೆ ಶಕ್ತಿ. ಈ ಅನ್ಯಾಯ ನಾವು ಹೇಗಾದ್ರೂ ತಡಿಬೇಕು. ಈಗ ಅಪ್ಪಾಜಿ ಎಲ್ಲಿದ್ದಾರೆ? ನಿಮ್ಮ ಮನೇಲಂತೂ ಇಲ್ಲ, ನಮ್ಮನೆ ಕಡೆ ಹೊರಟಿರ್ಬೇಕು. ನಿನ್ ಬೇಗ ಹೊರಡು ಶಕ್ತಿ. ಸೆಕ್ಯೂರಿಟಿ ಅರೇಂಜ್ ಮಾಡಿದ್ವಿ. ಅಲ್ಲಿ ನೋಡಿ, ಇಲ್ಲಿ ನೋಡಿ, ದೇಸಾಯಿ ಅವರು ನಿಮಗೋಸ್ಕರ ಒಳಗಡೆ ಕಾದಿದ್ದಾರೆ. ಬನ್ನಿ ಅಪ್ಪಾಜಿ. Thank you.
ಅಪ್ಪಾಜಿ ನೀವು ಶಕ್ತಿ ಶಕ್ತಿ ಬದಿಲಿಂದ ತಪ್ಪಿಸ್ಕೋ ಹೋಗು ಕೊಟ್ಟ ಹಣದ ಸಹಾಯದಿಂದ ನಿಮ್ಮ ತಂದೆ ಡಿಎಸ್ಪಿ ಆದ. ಆದ್ರೆ ಉಂಡ ಮನೆಗೆ ದ್ರೋಹ ಬಗ್ಗ ಅವ್ರ ಸಾವು ಕಾರಣ ಅದು. ನಿಜವಾದ ಕೊಲೆಗಾರ ನಿಮ್ಮ ಅಪ್ಪ, ಗೂಂಡ ನಿಮ್ಮ ಅಪ್ಪ, ನಮ್ಮ ಅಪ್ಪಾಜಿ ಅಲ್ಲ. ಅಂಡರ್ಸ್ಟ್ಯಾಂಡ್?
ನಮ್ಮ ಅಣ್ಣನ ಕೊಂದೋರ್ನ ಕೊಲ್ಬೇಕು ಅಂತ ನಾನ್ ಅಂದ್ಕೊಂಡಿದ್ದು ಸರಿ, ಆದ್ರೆ ನಿನ್ನ ತಂದೆನ ಕೊಂದೋರ್ನ ಕೊಲ್ಬೇಕು ಅಂತ ನೀನ್ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಿನ್ನ ಗುರ್ತು ಹಿಡಿದ್ರು ಹಿಡಿದಿರೋ ಹಾಗೆ ನಾಟಕ ಆಡ್ದೆಲ್ಲ. ಆಗ್ಲೇ ನನಗ್ ಗೊತ್ತಿತ್ತು ನಿನ್ನ ಸಾಯಿಸೋಕ್ ಬಂದೇ ಬರ್ತೀಯ ಅಂತ. ನಿನ್ ಕಷ್ಟವಾಗದೆ ಇರ್ಲಿ ಅಂತ ಮನೆ ಬಾಗಿಲುಗಳನ್ನೆಲ್ಲ ನಿನಗೋಸ್ಕರ ತೆಗೆದಿಟ್ಟಿದ್ದೆ. ನನ್ನ ಕೊಂದ್ರೆ ನಿನ್ನ ಏನು ಮಾಡಬಾರ್ದು ಅಂತ ನಮ್ಮವರೆಲ್ಲರಿಗೂ ಹೇಳಿದ್ದೀನಿ. ಈ ಮನೆಗೆ ಯಾರು ಬಂದ್ರು ನಿರಾಷ್ಟ್ರಾಗಿ ಹೋಗ್ತಿರೋ ಹಾಗೆ ನಮ್ಮಣ್ಣ ನೋಡ್ಕೋತಾ ಇದ್ರು. ಅದನ್ನ ಮುಂದುವರಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ. ನೀನ್ ಬಂದ್ ಕೆಲಸನ ಮುಗಿಸ್ಬಿಟ್ಟು ಹೋಗು. ಕಮ್ ಆನ್ ಕಿಲ್ ಮೀ. ಬೆಟ್ಟೆನವ್ರೆ, ಈಕೆನೆ ಲಕ್ಷ್ಮಿ, ದೇಸಾಯಿ ಅವ್ರ ತಂಗಿ. ಆಕೆ ದೇಸಾಯಿ ಅವ್ರ ಧರ್ಮಪತ್ನಿ. ಕೂತ್ಕೊಳ್ಳಿಮ್ಮ. ಲಕ್ಷ್ಮಿ, ಇವ್ರು ನಿಮ್ ಮಾವನವ್ರು, ಬೆಟ್ಟೈನವರು ಅಂತ. ಈ ಊರಿಗೆ ದೊಡ್ಡ ಕಾಂಟ್ರಾಕ್ಟ್. ಅವರು ನಿನ್ನ ಅತ್ತೆ ಆಗೋರು. ಇವ್ರ ಒಬ್ಬನೇ ಮಗ ರಾಕೇಶ್, ಅಮೆರಿಕಾದಲ್ಲಿ ಓದಿ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾನೆ. ನೀನ್ ಎಂಜಿನ್ ಮಾಡಿದ್ದು ನಾನ್ ಕುಡಿಬೇಕಾ? ಇಟ್ಸ್ ರಿಡಿಕ್ಯುಲಸ್. ನಾನ್ ನಿನ್ ಹೆಂಡತಿ ಆಗೋಳು, ನನ್ನ ಎಂಜಿನ್ಗೆ ಅಸಹ್ಯ ಪಟ್ಕೊಂಡ್ರೆ ಹೇಗೆ? ಇನ್ನೊಬ್ಬ ಎಂಜಿನ್ ಮಾಡಿದ ಹೆಣ್ಣ ಹೆಂಡತಿ ಅನ್ಕೊಂಡು ಜೀವನ ಪೂರ್ತಿ ಸಂಸಾರ ಮಾಡಕ್ಕಾಗತ್ತಾ? ಲಕ್ಷ್ಮಿ, ನೀ ಹೇಳೋದೇ ನಿಜವಾದ್ರೆ ನಿನ್ನ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಹೆಣ್ಣು ಎಂಜಿನ್ ಅಂತ ಅನ್ನಿಸ್ಕೋಬೇಕಾದ್ರೆ ಒಬ್ಬನ ಜೊತೆ ಮಲಗ್ಬೇಕು ಅಂತಲೇ ಇಲ್ಲ, ಮನ್ಸು ಹಂಚ್ಕೊಂಡ್ರೆ ಸಾಕು, ಅದ್ ಎಂಜಿನೆ. ಅದೆಲ್ಲ ನಿಮ್ಗೆ ಅರ್ಥವಾಗಲ್ಲ. ಇದ್ರೆ ನಮ್ ಪ್ರೀತಿ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಿದ್ರ ನೀವು? ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ಇಡೀ ಪ್ರಪಂಚನೇ ತಳಕೆಳಕಾದ್ರೂ ಸರಿ ನಾನ್ ತಾಳಿ ಕಟ್ಟಿಸ್ಕೊಳ್ಳೋದು ಶಬ್ದಿಕ ಇಂದ್ಲೇ. ಅದನ್ ಯಾರು ತಪ್ಪಿಸಕ್ಕಾಗಲ್ಲ. ಲಕ್ಷ್ಮಿ, ಆಗಲ್ವೋ ನೋಡ್ತೀನಿ. ಕೈ ಕಾಲು ಕಟ್ಟಿ ಇಲ್ಲೇ ಈಗಲೇ ಇವನ ಕೈಯಿಂದೆ ತಾಳಿ ಕಟ್ಟಿಸ್ತೀನಿ. ಅದು ಸಾಧ್ಯನೇ ಇಲ್ಲ. ಹೆಣ್ಣು ಕೇಳಕ್ಕೆ ಅಂತ ನನ್ನ ಮನೆ ಹೊಸಲಿಗೆ ಕಾಲಿಟ್ಟ ಇವರ ಅಣ್ಣ ಶವವಾಗಿ ಹೋದ. ನನ್ನ ಮಾತಿಗೆ ವಿರುದ್ಧವಾಗಿ ಈ ಮನೆ ಹೊಸಲನ್ನ ನೀ ಏನಾದ್ರೂ ತುಳಿದ್ರೆ ಈ ಮನೆ ಸ್ಮಶಾನವಾಗುತ್ತೆ. ನಿನಗೆ ಗಂಡ ಸಿಗೋಲ್ಲ, ಅವನ ರುಂಡ ಸಿಗುತ್ತೆ. ಪ್ರೀತಿಸ್ತೋಣ, ನಿಮ್ಗೆ ಒಪ್ಸಿ ಬಾಗಿಲು ಹಾಕೊಳ್ಳೋ ವಂಶ ಅಲ್ಲ ನಮ್ದು. ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಎದೆ ಕೊಟ್ಟು ನಿಲ್ಲೋರು ನಾವು. ಸಮ
ಇವತ್ತು ನಿಂತು ಹೋದ ನಿಶ್ಚಿತಾರ್ಥ ಇವತ್ತು ಈ ಮನೇಲಿ ನಡೆದಿದೆ. ಮುಹೂರ್ತ ಯಾವತ್ತು ಅಂತ ನಿಶ್ಚಯಿಸಿ ಹೇಳಿ ಕಳಿಸ್ತೀನಿ. ಅವತ್ ಬನ್ನಿ. ಯಾಕೆ ಈಗಲೇ ತಾಳಿ ಕಟ್ಟೋದಿಕ್ಕೆ ಕೈ ನಡೀತಾ ಇದೆಯಾ? ತಾಳಿನ ಈಗಲೇ ಕಟ್ಟಬಹುದಾಗಿತ್ತು, ಆದ್ರೆ ಅಸಲನ್ನ ಇನ್ನೂ ಬಡ್ಡಿ ಸಮೇತ ತೀರಿಸಬೇಕಾಗಿದೆ. ಹೆಣ್ಣು ಕೇಳೋಕೆ ಬಂದಾಗ ಕನ್ಯಾ ಶುಲ್ಕದ ಲೆಕ್ಕದಲ್ಲಿ ಅಪ್ಪಾಜಿಯ ಪ್ರಾಣ ತಗೊಂಡಿದ್ದೆ ಅಲ್ಲ, ಅದಕ್ಕೆ ಪ್ರತಿಕಾರವಾಗಿ ನಿನ್ನ ತಮ್ಮಂದಿರ ತಲೆಗಳನ್ನ ವರದಕ್ಷಿಣೆ ಆಗಿ ತಗೋತೀನಿ. ನಿನ್ನ ಮನೆ ಹೊಸಲನ್ನೇ ಮಂಟಪ ಮಾಡಿ ಅಪ್ಪಾಜಿ ರಕ್ತ ಸುರಿಸಿದ ಜಾಗನೇ ಅಗ್ನಿಕುಂಡ ಮಾಡಿಕೊಂಡು ವೇದ ಮಂತ್ರ ಘೋಷಗಳ ಮಧ್ಯೆ ನೀನು ಮೂಕನಾಗಿ ಅಸಹಾಯಕನಾಗಿ ನಿಂತಿರುವಾಗ ನಿನ್ನ ಮುಂದೆನೆ ನಿನ್ನ ತಂಗಿ ಕುತ್ತಿಗೆ ತಾಳಿ ಕಟ್ತೀನಿ. ಅಷ್ಟೇ ಅಲ್ಲ, ನಿನ್ನ ಹೆಣನ ತುಳಿದು ಸಪ್ತಪದಿ ದಾಟಿ ಆಮೇಲೆ ನಿನ್ನ ತಂಗಿ ಜೊತೆ ಸಂಸಾರ ಮಾಡ್ತೀನಿ. ಅಲ್ಲಿವರೆಗೂ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಕುಳಿತಿರ್ತೀವಿ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ. ಇಲ್ಲೇ ಈಗಲೇ ನಿನ್ ಮುಂದೆನೆ ತಾಳಿ ಕಟ್ಟಿಸ್ತೀನಿ ನೋಡ್ತಾ ಇರು. ರಾಕೇಶ್ ಗಂಡನು ತಾಳಿ ಕಟ್ಟೋಕೆ ಮುಂದೆ ಬರಲ್ಲ. ಯಾಕೆಂದ್ರೆ ಯಾವ ತಂದೆ ತಾಯಿನೂ ಅವ್ರ ಮಗನ ಹೆಣ ನೋಡಕ್ಕೆ ಇಷ್ಟಪಡಲ್ಲ. ಈಗಲಾದ್ರೂ ಅರ್ಥವಾಯ್ತಾ ದೇಸಾಯಿ ಅವರೇ? ಅಪ್ಪಾಜಿ ಮಾತು ಅಂದ್ರೆ ವಿಧಿ ಲಿಖಿತ ಇದ್ದ ಹಾಗೆ, ಅದನ್ನ ಯಾರು ಅಳ್ಸಕ್ಕಾಗಲ್ಲ. ಇನ್ನು 10 ನಿಮಿಷದಲ್ಲಿ ನಿಮ್ಮ ತಂಗಿ ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ. ಯಾವ ದೇವ ಶಿಲ್ಪಿ ಕಡೆಗನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನಿನ್ನ ಊರ್ವಶಿಯ ತಂಗಿಯೋ ಮಾತನಾಡೋ ವೀಣೆಯೋ ಮನ್ಮಥನ ತಮ್ಮನೋ ವಾತ್ಸಾಯನ ನನ್ನನೋ ನಿನ್ನಲೇ ಸೇರಿ ಹೋದೆ ಯಾವ ದೇವ ಶಿಲ್ಪಿ ಕಡೆದನೋ ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಎರಡರ ಮಿಲನ ಹೊಸ
ಕವನ ಇಂದು ಬರೆದಿದೆ. ನನ್ನ ತೋಡಿನಲ್ಲಿ ಇಂದು ಸೇರುವ ಪ್ರಿಯತಮೇ, ನನ್ನ ಬಾಳಿನಲ್ಲಿ ದೀಪ ಹಚ್ಚು ಪ್ರಿಯತಮ. ಮುದ್ದು ಮುಖ ನನ್ನ ಆಸೆ ಕೆಳಗಿದೆ, ತಾಳು ತಾಳು ಏಕೆಂದೆ. ಯಾವ ದೇವ ಶಿಲ್ಪಿ ಕಡೆದನೋ ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಪ್ರೀತಿ ತೀರಲಿಂದು ಏರಿ ಬಂದ ಚಿನ್ನ, ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ. ಕಣ್ಣಿನಲ್ಲೇ ಕೊಂದೆ ಇನಿಯೇ, ವೀಣೆ ಮೀಟಿದಂತೆ ಏಕೋ ಉಡಲೊಳಗೆ ಹೊಸ ಸಂಭ್ರಮ. ಪ್ರೀತಿ ಮಲ್ಲಿಗೆಯ ಇಲ್ಲಿ ಚೆಲ್ಲುವ ದೇವ ಶಿಲ್ಪಿ ಕಡೆದನು ನಿನ್ನ, ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ. ಕುಮಾರ್ನ ಸಾಯಿಸಿದವರು ನೀವಿದ್ದಾರೆ ಮಗಳು. ನಿಜ ಹೇಳ್ದಿದ್ರೆ ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಲ್ಲ ನೀನು. ಯುದ್ಧದಲ್ಲಿ ಶತ್ರುಗಳ ಪುಲಟೇಟ್ನ ಎದುರಿಸಿದ ಈ ದೇಹಕ್ಕೆ ನಿನ್ ಲಾಟಿಯೇಟು ಯಾವ ಮೂಲೆಗೆ? ಹೌದಾ, ಹಾಗಾದ್ರೆ ಈ ನನ್ನ ಏಟಿನ ರುಚಿ ನೋಡಿದ ಮೇಲೆ ಆ ಮಾತು ಹೇಳು. Thank you.
ಸಾರಿ ಕ್ಯಾಪ್ಟನ್, ಬರೋದು ಲೇಟ್ ಆಯ್ತು. ಡಿಎಸ್ಪಿನ ಕೊಂದೋನು ಹಾಗಂತ ಯಾರು ಹೇಳಿದ್ರು? ನಾನು. ಇವನ್ ಐ ವಿಟ್ನೆಸ್. ನಾನು ಏನು ಅನ್ನೋದು ಈಗ ಗೊತ್ತಾಗುತ್ತೆ. ಯು ಬ್ಲಡಿ ಮರ್ಡರ್. ಕೂಲ್ ಡೌನ್ ಆಫೀಸರ್, ಕೂಲ್ ಡೌನ್. ಟೇಕ್ ದಿಸ್, ಇದು ಬೈಲ್ ಆರ್ಡರ್. ಇದು ಕ್ಯಾಪ್ಟನ್ ಆರೋಗ್ಯವಾಗಿದ್ರು ಅಂತ ಅನ್ನೋದಕ್ಕೆ ಡಾಕ್ಟರ್ ಸರ್ಟಿಫಿಕೇಟ್. ಇದು ನೀವು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಕ್ಕೆ ನಿಮ್ಮ ಮೇಲೆ ಫೈಲ್ ಮಾಡಿರೋ ಕೋರ್ಟ್ ನೋಟಿಸ್. ವಿನಾಕಾರಣ ಒಬ್ಬನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಲ್ಲೆ ನಡೆಸಿದ್ದಕ್ಕೆ ನಿಮ್ಮ ಮೇಲಿರೋ ಕೋರ್ಟ್ ನೋಟಿಸ್. ಬ್ಲಡಿ ಡಾಕ್ಟರ್ ಸರ್ಟಿಫಿಕೇಟ್, ಅದರ್ ಸರ್ಟಿಫಿಕೇಟ್. ನಡು ರಸ್ತೆಯಲ್ಲಿ ಒಬ್ಬ ಅಮಾಯಕನನ್ನು ಹಿಡಿದು ದನಾನ್ ಬಡದಾಗ ಬಡಿತಿದ್ರೆ ಅದಕ್ಕಿಂತ ಕಾರಣ ಬೇಕಾ ಅರೆಸ್ಟ್ ಮಾಡೋಕೆ? ಅಮಾಯಕ? ಯಾರ ಅಮಾಯಕ? ಹೊರದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಹೆಣ್ಣು ಮಕ್ಕಳನ್ನ ವೇಷ್ಯರನ್ನಾಗಿ ಮಾಡಿ ದುಡ್ಡು ಮಾಡ್ತಿದ್ದ. ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟವರ ಪ್ರಾಣನೇ ತೆಗೆದಿದ್ದ ಚಂಡಾಲ ನಿಮ್ಗೆ ಅಮಾಯಕನಾ? ಅವನಿಗೆ ಬಹಳ ಸಲ ಎಚ್ಚರಿಕೆ ಕೊಟ್ರು, ಅವನ ಮಾತು ಕೇಳಿಲ್ಲ. ಈಗ ಮತ್ತೆ ಒಂದಿಷ್ಟು ಜನರನ್ನ ಮೋಸ ಮಾಡಿ ಕಳಿಸೋದ್ರಲ್ಲಿದ್ದ. ಅವನಿಗೆ ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ನಮ್ಮ ಭಾಷೆಯಲ್ಲಿ ಹೇಳಿದ್ವು ಅಷ್ಟೇ. ಹಾಗಿದ್ರೆ ಪೊಲೀಸ್ಗೆ ರಿಪೋರ್ಟ್ ಮಾಡಬೇಕಾಗಿತ್ತು ನಿಮ್ ಕೆಲಸ, ಆಕ್ಷನ್ ತಗೊಳ್ಳೋ ಕೆಲಸ ನಮ್ದು. ಆಕ್ಷನ್ ಯಾವಾಗ? ಆ ಹೆಣ್ಮಕ್ಳು ಶೀಲಾ ಕಳ್ಕೊಂಡು ವೇಷ್ಯಾ ಗುರುಗಳಿಂದ ಸತ್ತು ಹೆಣ್ಗಳ ವಾಪಸ್ ಬಂದಲ್ಲ, ಅಲ್ಲಿವರೆಗೂ ಕಾಯೋ ತಾಳ್ಮೆ ನಮ್ಗಿಲ್ಲ. ನಮ್ಗೆ ಬದುಕಿರುವಾಗಲೇ ನ್ಯಾಯ ಸಿಗಬೇಕು, ಸತ್ತ ಮೇಲಲ್ಲ. ಅದಕ್ಕೆ ಕಾನ್ಸ್ಟೇಬಲ್ ಬೇಗ ಮೇಲೆ ಕತ್ತಿ ಬಿಚ್ಚಿ. ಎಸ್ ಪಿ ಸಾಹೇಬರಿಗೆ, ನಾನು ಹಣದ ಆಸೆಗಾಗಿ ನೂರಾರು ಹೆಣ್ಣುಗಳ ಬದುಕನ್ನೇ ನಾಶ ಮಾಡಿದೆ ಹಾಗೂ ಬಲಿ ತೆಗೆದುಕೊಂಡೆ. ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಯಾರೂ ಬಾಧ್ಯರಲ್ಲ. ಇಂತಿ ಜಯಣ್ಣ. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಅದಕ್ಕೆ ಪ್ರೂಫ್? ಪ್ರೂಫ್ ಕೊಟ್ಟೆ. ವಿತ್ ಇನ್ 24 ಅವರ್ಸ್ ನಿಮ್ಮನ್ನು ಅರೆಸ್ಟ್ ಮಾಡ್ತೇನೆ. ಅದಕ್ಕೆ 24 ಗಂಟೆ ಆಗ್ಬೇಕು. ನನ್ನ ಈಗಲೇ ಅರೆಸ್ಟ್ ಮಾಡ್ಬೋದು. ಕಮಾನ್. ಹೇಗೆ ಅರೆಸ್ಟ್ ಮಾಡೋದು, ಯಾವ ಅಪರಾಧದ ಮೇಲೆ ಅಂತ ಯೋಚಿಸ್ತಾ ಇದೆಯಾ? ಡೋಂಟ್ ವರಿ, ಐ ವಿಲ್ ಗಿವ್ ಯು ಎ ಚಾನ್ಸ್. ಆಸ್ತಿನ ಉದ್ದೇಶಪೂರ್ವಕವಾಗಿ ನಾಶ ಮಾಡಿದ ಅಪರಾಧಕ್ಕಾಗಿ 30 ದಿವಸ ಜೈಲು. ಸಿಂಪಲ್ ಇಂಪ್ರಿಸನ್ಮೆಂಟ್. ಕಮಾನ್, ಅರೆಸ್ಟ್ ಮೀ. ಒಬ್ಬ ಕೊಲೆಗಡುಕನಿಗೆ ಸಿಂಪಲ್ ಇಂಪ್ರಿಸನ್ಮೆಂಟ್, ಅದು 30 ದಿವಸ. ನೋ, ನಾನು ಈ ಸಿಟಿಗೆ ಬಂದಿರುವುದೇ ನಿನ್ನ ಗಲ್ಗೆರೆಸೋಕೆ. ಅದು ನಿನ್ನಿಂದ ಸಾಧ್ಯ ಇಲ್ಲ. ನನಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಚಾಲೆಂಜ್. ಹೈ ಕಮಾಂಡಿಷನ್ನೇ ಫೈನಲ್. ವೆಲ್ಕಮ್ ಮಿಸ್ಟರ್ ಅರ್ಜುನ್. ಇವರು ಮಿಸ್ಟರ್ ದೇಸಾಯ್ ಅಂತ. ನಮ್ಮ ಪಾರ್ಟಿಗೆ ತುಂಬ ಬೇಕಾದವರು. ಅಷ್ಟೇ ಅಲ್ಲ, ಹೈಕಮಾಂಡ್ನಲ್ಲಿ ತುಂಬ ವರ್ಚಸ್ ಇಟ್ಕೊಂಡಿರುವಂಥ ವ್ಯಕ್ತಿ. ಅಷ್ಟೇ ಸ್ನೇಹಮಯಿ ಕೂಡ. ಮಿಸ್ಟರ್ ದೇಸಾಯ್, ಇವರು ಎಸ್ ಪಿ ಅರ್ಜುನ್ ಅಂತ. ಹಲೋ ಮಿಸ್ಟರ್ ಅರ್ಜುನ್. ಹಲೋ ಸರ್, ವೆಲ್ಕಮ್. ನಿಮ್ಮ ಪೂರ್ಣ ಸಹಕಾರ ನಮಗೆ ಬೇಕು. ಮಿಸ್ಟರ್ ಅರ್ಜುನ್, ಶಕ್ತಿ ಅನ್ನೋನು ಡಿ ಎಸ್ ಪಿ ಅಶೋಕ್ ಕುಮಾರ್ನ ಕೊಂದವನು. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಈ ರೀತಿ ಸಾಯ್ತಾ ಇದ್ರೆ ನಮ್ಮ ಆಡಳಿತದ ಗತಿ ಏನು? ಇಂಥವ್ರನ್ನ ಹಿಡಿದು ಕೋರ್ಟ್ ಬಂದೆ ಹಾಜರ್ಪಡಿಸಿದಾಗ ಬೇಲ್ ತಗೊಂಡು ಆಚೆ ಬಂದ್ಬಿಡ್ತಾರೆ. ಇವ್ರ ಆಚೆ ಬಂದ ಮೇಲೆ ಇವರ ಅಟ್ಟಹಾಸ ರೌಡಿತನ ಇನ್ನೂ ಹೆಚ್ಚಾಗುತ್ತೆ.
ಇವ್ರನ್ನ ಕಾನೂನಿನ ಪ್ರಕಾರ ಹಿಡಿದು ಶಿಕ್ಷೆ ಕೊಡಿಸೋದು ತುಂಬಾ ಕಠಿಣವಾದ ಕೆಲಸ. ಅದಕ್ಕೆ ಜನ ನೆಮ್ಮದಿಯಿಂದ ಬದುಕಬೇಕು ಅನ್ನೋದಾಯ್ತು ಅಂದ್ರೆ ಅಂಥವ್ರನ್ನ ಮುಗಿಸ್ಬಿಡ್ಬೇಕು. ಆ ಕೆಲಸ ನಿಮ್ಮಿಂದ ಮಾತ್ರ ಸಾಧ್ಯ. ಐ ವಿಲ್ ಪ್ರಾಮಿಸ್ ಯು ಸರ್. ಡಿ ಎಸ್ ಪಿ ಅಶೋಕ್ ಕುಮಾರ್ ನನ್ನ ಆತ್ಮೀಯ. ಅವರನ್ನ ಕೊಂದ ಶಕ್ತಿ ನನ್ನ ವೈರಿ. ಐ ವಿಲ್ ಸೀ ದಟ್ ಹೀ ಇಸ್ ಪನಿಶ್ಡ್ ಅಂಡ್ ಅ ಲಾ. ನನ್ನ ಕೈಯಿಂದ ತಪ್ಪಿಸಿಕೊಳ್ಳುವಂತ ಕ್ರಿಮಿನಲ್ ಇದುವರೆಗೂ ಹುಟ್ಟಿಲ್ಲ ಸರ್. ದಟ್ಸ್ ದ ಸ್ಪಿರಿಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ರೇಖಾ, ರೇಖಾ, ಸೂಪರಿಂಟೆಂಡೆಂಟ್ ಅರ್ಜುನ್ ಆಗಿ ಬಂದಿದ್ದೀನಿ. ಓಹೋ, ನನ್ನಿಂದ ಏನಾಗಬೇಕಾಗಿತ್ತು? ನಿಮ್ಮ ತಂದೆ ಡಿ ಎಸ್ ಪಿ ಅಶೋಕ್ ಕುಮಾರ್ ಅವರ ಕೊಲೆಗೆ ನೀವೇ ಐ ವಿಟ್ನೆಸ್, ಹೌದಾ? ಹೌದು. ಅವರನ್ನು ಕೊಂದವನು ಆ ಶಕ್ತಿ. ನೋ, ನೀನು ಸುಳ್ಳು ಹೇಳ್ತಾ ಇದೀಯಾ? ನೋಡ್ರೇಖಾ, ಕೊಲೆ ಆಗಿರೋದು ನಿನ್ ತಂದೆ. ಕೊಲೆಗಾರ ಯಾರು ಅಂತ ಗೊತ್ತಿದ್ರು ಮುಚ್ಚಿಟ್ರೆ ಅದು ಕ್ರೈಮ್. ಮಿಸ್ಟರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಾನೇನು ಕ್ರಿಮಿನಲ್ ಅಲ್ಲ, ನಿಮ್ಗೆ ಇಷ್ಟ ಬಂದ ಹಾಗೆ ಕಿರ್ಚಾಡೋದಕ್ಕೆ. ಲುಕ್ರೇಖಾ, ನೀನು ಶಕ್ತಿನೇ ಕೊಲೆ ಮಾಡಿದ್ದು ಅಂತ ಒಪ್ಪಿ ಒಂದು ಸ್ಟೇಟ್ಮೆಂಟ್ ಬರೋದು ಸೈನ್ ಹಾಕಿದ್ರೆ ನಾನವನ್ನ ಕಲ್ಕ್ ಹಾಕಿಸ್ತೀನಿ. ಅಷ್ಟೇ, ಪೊಲೀಸ್ ಆಫೀಸರ್ಸ್ ಕೈಲಾಗೋದು. ಲುಕ್, ನೀವು ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆಗಿದ್ರೆ ನಿಜವಾದ ಮರ್ಡರ್ ಅನ್ನ ಹಿಡಿದು ತಂದು ನಿಲ್ಸಿ, ಆಗ ಐಡೆಂಟಿಫೈ ಮಾಡಿ ಸೈನ್ ಹಾಕ್ತೀನಿ. ಈಗ ನೀವು ಬಂದ ಕೆಲಸ ಮುಗಿದ್ರೆ ಹೋಗ್ಬೋದು. ರೇಖಾ, ಲಿಸನ್ ಟು ಮಿ ರೇಖಾ, ನಾನು ಈ ಕೇಸ್ ತಗೊಂಡಿರೋದು ನಿನಗೆ ನ್ಯಾಯ ದೊರಕಿಸಲೇಬೇಕು ಅಂತ. ಇಫ್ ಯು ಡು ನಾಟ್ ಕೋಆಪರೇಟ್ ವಿತ್ ಮೀ, ನಾನು ಏನು ಮಾಡೋಕ್ಕಾಗ? ಐ ಆಮ್ ಟೋಟಲಿ ಹೆಲ್ಪ್ಲೆಸ್. ತಪ್ಪಿದಿರಿ. ಓಕೆ, ನಿನಗೆ ಬೇಕಿದ ಮೇಲೆ ನನಗೇನು, ನನ್ನ ಕ್ಷಮಿಸು. Mm-hmm.
ನಿಮಿರ ತರುವ ಹಸಿರು ಚಿಗುರ ಎಡೆಮಯಸು ನಿಧಾನ ಏತಕ ಬೇಗನೆ ಬಾರ ಚಟಾ ಚಟಾ ಹೃದಯ ನಿಶಯ ದೋನಯನ ಮಧುರ ರಸವು ಸುರಿವ ತುಟಿಯು ಮೈಖಾನ ಅರಬಿ ಕುದುರೆ ಇದನ್ನು ಏರಿ ಓಡಿಸುವ ಅಧಿಕ ಬಲದೆ ಹಿಡಿದು ಚಲದೆ ಪಳಗಿಸುವ ಸ್ವರ್ಗಕ್ಕೆ ಏಣಿಯ ಹಾಕುವ ಮೇಲೆ ಸಂಗಾತಿಯ ಬಾಜತೆಗೆ ಗೋವಿಂದ 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 ಗೋವಿಂದ
ಏನಿದು? ದೇಸಾಯಿ ಅವರು ಇದನ್ನ ನಿಮ್ಗೆ ಕಳಿಸಿದ್ದಾರೆ. ದ್ವೇಷ ಸಾಧಿಸೋದಕ್ಕೆ ಸಮಯ ಅಲ್ಲ. ಮೊದಲು ಕ್ಯಾಪ್ಟನ್ ಅಂತ್ಯಕ್ರಿಯಾಗಲಿ. ಅಂತ್ಯಕ್ರಿಯೆ ಬೇಕಾದ ಎಲ್ಲ ಏರ್ಪಾಡು ಮಾಡಿ. ಅರ್ಜುನ್, ಎಸ್ ಪಿ ಆಗಿ ಏನ್ರಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದಾ ಇದ್ದೀರಾ? ದೇಸಾಯಿ ತಮ್ಮನ್ನ ಶಕ್ತಿ ಕೊಲೆ ಮಾಡ್ದಂತ ಆ ದೇಸಾಯಿ ಶಕ್ತಿಯ ಬಲಗೈ ಬಂಟ ಕ್ಯಾಪ್ಟನ್ ನ ತಲೆ ತರ್ತೇನೆ. ಈ ರೀತಿ ಕೊಲೆಗಳ ಮೇಲೆ ಕೊಲೆಗಳು, ಕೊಲೆಗಳ ಮೇಲೆ ಕೊಲೆಗಳು ನಡೀತಾ ಇದ್ರೆ ನಗರದಲ್ಲಿ ಲಾ ಅಂಡ್ ಆರ್ಡರ್ ಗತಿ ಏನು? ಈ ರೌಡಿಸಮ್ಗೆಲ್ಲ ಕೊನೆ ಯಾವಾಗ? ಯಾವಾಗ? ನೀವು ಈ ತಕ್ಷಣನೇ ಡಿ ಎಸ್ ಪಿ ಮಗಳು ರೇಖಾ ಹತ್ರ ಸ್ಟೇಟ್ಮೆಂಟ್ ತಗೊಂಡು ಆ ಶಕ್ತಿನ ಗಲ್ಲಿಗೆ ಹಾಕಿ, ಇಲ್ಲ ಅವನ್ ತಲೆ ತಗೊಂಡು ಬಂದು ನನ್ನ ಕಾರ್ ಹತ್ರ ಹಾಕಿ. ಇವೆರಡೂ ಸಾಧ್ಯ ಇಲ್ಲ ಅಂದ್ರೆ ನಿಮ್ ಪೋಸ್ಟ್ಗೆ ಈ ತಕ್ಷಣನೇ ರಿಸೈನ್ ಮಾಡಿ ತಿರುಪ್ತಿಗೆ ಹೋಗಿ ನಿಮ್ ತಲೆನ ನುಣ್ಣಗ್ ಬೋಳಿಸ್ಕೊಳ್ಳಿ. ಎಸ್ ಶಕ್ತಿ, ಶಕ್ತಿ ಯಾಕೆ ಕರ್ಚ್ಕೊತಾ ಇದೀಯಾ? ನಾನ್ ನಿನ್ ಜೊತೆ ಫೈಟ್ ಮಾಡ್ಬೇಕು. ಯಾಕೆ? ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ರು ಬದುಕಿರ್ಬೇಕು. ಅದಕ್ಕೆ ನಿನ್ನ ಸಾವನ್ನ ನೀನೇ ಆಹ್ವಾನಿಸ್ತಾ ಇದೀಯಾ. ಚಾಲೆಂಜ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು. ಚಾಲೆಂಜ್ ಒಪ್ಕೊಳ್ಳೋಕೆ ಭಯ ಆಗ್ತಾ ಇದೆಯಾ? ಜಾಗ ಎಲ್ಲಿ? ಊರಾಚೆ ಇರೋ ಬಂಡೆಗಳತ್ರ. ಎಷ್ಟು ಗಂಟೆಗೆ? ನಾಳೆ ಬೆಳಿಗ್ಗೆ 9 ಗಂಟೆಗೆ. ಸಾವಿಗೆ ಹೆದರಿ ಬರದೆ ಹೋದ್ರೆ ಇಲ್ಲೇ ನಿನ್ ಮನೆಯಲ್ಲಿ ನಿನ್ ತಲೆ ತೆಗಿತಿ. ನಾಳೆ ಬೆಳಗ್ಗೆ 9 ಗಂಟೆಗೆ ನಿನ್ನ ಸಾವಿನ ಮುಹೂರ್ತ. ಓಡ, ನಾಳೆ ಬೆಳಗ್ಗೆ 9 ಗಂಟೆಗೆ ಊರಾಚೆ ಇರೋ ಬಂಡೆಗಳ ಮಧ್ಯೆ ಶಕ್ತಿನೂ ಎಸ್ ಪಿನೂ ಓಡಾಯಿಸ್ಬಿಡು. ರೇಖಾ, ರೇಖಾ, ನಾನು ನಿನ್ನ ಗಂಡ, ಪತಿಯ ಪ್ರತ್ಯಕ್ಷ ದೈವ. ನಾನು ಏನೇ ಹೇಳಿದ್ರು ಅದನ್ನ ಮಾಡ್ಬೇಕು. ಹೇಳು, ನಿಜ ಹೇಳು. ನಿನ್ನ ತಂದೆನ ಕೊಂದಿರೋಣ ಶಕ್ತಿ ತಾನೆ. ನೋಡ್ರಿ, ನೀವು ನನ್ನ ಗಂಡ, ನಿಮ್ ಮಾತು ಕೇಳ್ಬೇಕಾದ್ದು ನನ್ನ ಧರ್ಮ. ಹಾಗ್ವಾ ದಾರಿ? ಬಿಳಿ ಸೀರೆ ಇಷ್ಟ ಇಲ್ಲ, ಕೆಂಪು ಸೀರೆ ಉಟ್ಕೊ ಅಂದ್ರೆ ಉಟ್ಕೋತೀನಿ. ಮಲ್ಲಿಗೆ ಹೂ ಬೇಡ, ಚೆಂಡು ಮಲ್ಲಿಗೆ ಹೂ ಮುಡ್ಕೊ ಅಂದ್ರೆ ಮುಡ್ಕೋತೀನಿ. ಮಂಚದ ಮೇಲೆ ಕಷ್ಟ, ಚಾಪೆ ಮೇಲೆ ಮಲ್ಕೋಣ ಅಂದ್ರೆ ಸಂತೋಷವಾಗಿ ಆಗ್ಲಿ ಅಂತೀನಿ. ಆದ್ರೆ ಶಕ್ತಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡು ಅಂದ್ರೆ ಮಾತ್ರ ಸಾಧ್ಯವಿಲ್ಲ ಅಂತೀನಿ.
ಸಹಾಯಕನಾಗಿ ನೀವ್ ಏನ್ ಹೇಳಿದ್ರು ಮಾಡ್ತೀನಿ. ಪೊಲೀಸ್ ಆಫೀಸರ್ ಆಗಲ್ಲ. ಕೋಪನಾ? ಅಲ್ರಿ, ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಆಗ್ಬೇಡ್ವಾ? ನೀನು ಈ ಏಟಿಗೂ ಭಕ್ತ ಇಲ್ವಲ್ಲ, ಬಗಿಸ್ತೀನಿ ಬಗಿಸ್ತೀನಿ. ಮಂಚ ಪಕ್ಕಕ್ಕೆ ಸರಿಸು, ಚಾಪೆ ಹಾಕು. ಹಾಕೆ ಚಾಪೆನ ದಿಂಬು ಅದನ್ನು. ಈಗಲಾದರೂ ನಿಜ ಹೇಳ್ತೀಯ? ಗಂಡನಾಗಿ ನೀವು ಸೂಪರ್ ಹೀರೋ. ಬೇಕಾದ್ರೆ ಒನ್ಸ್ ಮೋರ್ ಅಂತೀನಿ. ಆ ವಿಷಯ ಮಾತ್ರ ಕೇಳ್ಬೇಡ್ರಿ. ಲಿಸನ್ ರೇಖಾ, ಲಿಸನ್. ಅದೇ ನಿನ್ನ ನಿರ್ಧಾರ ಆದ್ರೆ ನನ್ನ ನಿರ್ಧಾರನು ಕೇಳು. ಮತ್ತೆ ನಾವಿಬ್ಬರು ಈ ಚಾಪಿ ಮೇಲೆ ಮಲಗೋದು, ಈ ಮನೆಯಲ್ಲಿ ಸಂಸಾರ ಮಾಡೋದು ನಿನ್ನ ಬಾಯಿಂದ ನಿಜ ಹೊರಬಿದ್ದಾಗಲಿ ಜ್ಞಾಪಕ ಇಟ್ಕೊ. ರಿಮೆಂಬರ್ ಇಟ್. ಅಮ್ಮ ಹೊತ್ತಾಯ್ತು, ಬೇಗ ಬನ್ನಿ. ಎದುರಿ ಬಂದಿದ್ದೀನಿ. ಅಣ್ಣ, ಏನಂತ ಕರೆದೆ ನೀನು? ಅಣ್ಣ, ನನ್ನ ಅಣ್ಣ ಅಂತ ಕರೆದ್ಯಾ? ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ಹೆತ್ತವರಿಗಿಂತ ಹೆಚ್ಚಾಗಿ ಸಾಕಿದ ನನ್ನ ಭಾಗದ ದೇವರು ನಮ್ಮಣ್ಣ ಅಪ್ಪಾಜಿನ ಕಳ್ಕೊಂಡು ನಾನು ಅನಾಥನಾಗ್ಬಿಟ್ಟಿದ್ದೆ. ಆದ್ರೆ ಈಗ ನಾನು ಅನಾಥ ಅಲ್ಲಮ್ಮ, ನಾನು ಅನಾಥ ಅಲ್ಲ. ನನಗೊಬ್ಳು ತಂಗಿ ಇದ್ದಾಳೆ, ಪ್ರೀತಿಸೋ ತಂಗಿ ಇದ್ದಾಳೆ. ಬೇಕಾ, ಇನ್ಮೆ ನಿನ್ನ ಎಲ್ಲ ಜವಾಬ್ದಾರಿನೂ ನಂದೆ. ನೋಡ್ತಾ ಇರು, ನಿನ್ಗೊಂದು ಒಳ್ಳೆ ಗಂಡನ ನೋಡಿ ಆಕಾಶಕ್ಕೆ ಚಪ್ರ ಹಾಕ್ಸಿ ಭೂದೇವಿಗೆ ಹಸೆ ಹಾಕ್ಸಿ ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡ್ತೀನಿ. ಎಸ್, ನನ್ನ ಮದುವೆ ನಡೆದು ಹೋಯ್ತಣ್ಣ. ಮದುವೆ ಯಾರ ಜೊತೆ? ನಾನು ಪ್ರೇಮಿಸಿದ ಎಸ್ ಪಿ ಅರ್ಜುನ್ ಜೊತೆ. ತಾಳಿ ಕಟ್ಟಿದ್ದು ನನ್ನ ಜೊತೆ ಸಂಸಾರ ನಡ್ಸಕ್ಕಲ್ಲ, ನನ್ನ ಅಪ್ರೂವರಾಗಿ ಮಾಡಿ ನಿಮ್ ಕುತ್ತಿಗೆಗೆ ನೇಣ ಹಾಕ್ಸಕ್ಕೆ. ಅಂದ್ರೆ ಕುಂತಿಯ ಹಾಗೆ ನಮ್ಮ ಶಕ್ತಿಯ ಪ್ರಾಣ ಭಿಕ್ಷೆ ಬೇಡಕ್ ಬಂದಿದ್ದೇನಮ್ಮ? ಶಂಕರಾಯ್ರೆ, ಹುಟ್ಟಿದ ಮನೇಲಿ ಹಾಲು ಉಕ್ಕಬೇಕು ಅಂತ ಕೇಳ್ತೀನಿ ಹೊರತು
ಸಾವಿನ ಭಿಕ್ಷೆ ಅಲ್ಲ. ತವರಿಂದ ನಾನು ಕೇಳ್ಕೊಳ್ಳೋದು ಚಿಟಿಕೆ ಕುಂಕುಮ ಮಾತ್ರ. ಅದಕ್ಕೋಸ್ಕರ ಅಣ್ಣನ ಎದೆ ಸೀಳಿ ಆ ರಕ್ತದಿಂದ ತಿಲಕ ಇಟ್ಕೊಳಕಲ್ಲ. ನನ್ನ ತವರು ಹಸಿರಾಗಿರ್ಬೇಕು, ಅದಕ್ಕೋಸ್ಕರ ನಾನು ಬಿಳಿ ಸೀರೆ ಉಟ್ಕೊಳ್ಳೋದಕ್ಕೂ ಸಿದ್ಧ. ಅಷ್ಟೊಂದು ದೊಡ್ಡ ತ್ಯಾಗ ಮಾಡಿ ನಿನ್ನ ಬಾಣ ನೀನ್ ಯಾಕಮ್ಮ ಹಾಳು ಮಾಡ್ಕೋತೀಯ? ನಿನ್ ಗಂಡ ಕೇಳಿದ್ದೆ ಕೋಪಿ, ರುಜು ಮಾಡ್ಬಿಡು. ಹಾಗ್ ಮಾಡಿದ್ರೆ ಸತ್ಯನ ಕೊಂದ ಹಾಗಾಗತ್ತೆ. ಅಣ್ಣ, ನಿಮ್ಮಿಬ್ಬರ ಈ ಸಮರದಲ್ಲಿ ಯಾರಿಗೆ ಏನೇ ಆದ್ರೂ ನೋವು ನನಗೆ. ನೀವಿಬ್ರು ಒಂದಾದ್ರೆ ನನಗದೇ ಸ್ವರ್ಗ. ಆದ್ರೆ ಅದರ ಸಾಧ್ಯತೆನೇ ಕಾಣ್ತಾ ಇಲ್ಲ. ಯೋಚನೆ ಮಾಡ್ಬೇಡ ರೇಖಾ, ನಿನ್ನ ಸುಖವಾಗಿ ಸಂತೋಷವಾಗಿಡೋ ಜವಾಬ್ದಾರಿ ನಂದು, ಅದ್ ನನ್ನ ಕರ್ತವ್ಯ. ತವರ್ ಮನೆಗೆ ಬಂದ ಹೆಣ್ಮಗಳನ್ನ ಬರಿಗೆಯಲ್ಲಿ ಕಳಿಸ್ಬಾರ್ದು. ಶಂಕರಾರೆ, ಸಾಯೋದಕ್ಕೂ ರೆಡಿ. ನೀನು ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ದೇಸಾಯಿ ಹಾಕಿಸ್ತಾ ಇರೋದು
ನಾನು ಕರೆಯೋ ತನಕ ಯಾರನ್ನು ಒಳಗೆ ಬಿಡ್ಬೇಡ. ಎಸ್ ಸರ್. ಹೇಳು, ಬಾಂಬ್ ಇಟ್ಟಿದ್ದು ಯಾಕೆ? ಯಾಕೆ ಅಂದ್ರೆ ದೇಸಾಯಿ ಅವ್ರು ಹೇಳಿದ್ರು ಅದಕ್ಕೆ ಇಟ್ಟಿದ್ದು. ನಿಮ್ ದೇಸಾಯಿಗೆ ನನ್ ಮೇಲೆ ಉದ್ವೇಷನ? ಹೌದು. ನಿಮ್ಮನ್ನ ಇಲ್ಲಿ ಕರೆಸಿದ್ದು ಆ ಶಕ್ತಿನ ಮುಗಿಸ್ಬೇಕು ಅಂತ. ಈಗ ನೋಡಿದ್ರೆ ನೀವು ಅವ್ರ ತೆಂಗಿನೇ ಮದುವೆ ಆಗ್ಬಿಟ್ಟು ಬಾವ ಬಾವ ಮೈದ ಇಬ್ರು ಸೇರ್ಕೊಂಡು ದೇಸಾಯಿ ಅವ್ರನ್ನ ಎತ್ತಬೇಕು ಅಂತಿದ್ರಿ. ಅದಕ್ಕೆ ನಿಮ್ಮನ್ನ ಎತ್ತೋಕೆ ಅಂತ ನನ್ನ ಕೈಗೆ ಬಾಂಬ್ ಕೊಟ್ಟು ಕಳಿಸೋದು. ಬ್ಯಾಡ್ ಬದುಕೊಂಬಿಟ್ರಿ. ಓಹೋ, ಹಾಗೋ? ಹಾಗಾದ್ರೆ ಇವಾಗ ನಾನು ನಿನ್ನ ನೆತ್ತಬೇಕು. ಈ ಬೋಡ ಅಪ್ರೂವರ್ ಆಗೋದಕ್ಕೆ ಒಪ್ಪಿದಾನೆ. ದೇಸಾಯಿ ವಿರುದ್ಧ ಸಾಕ್ಷಿ ಹೇಳ್ತಾನಂತೆ. ನಾಳೆ ಭಾನುವಾರ ಸೋಮವಾರ ಅವನನ್ನ ಕೋರ್ಟ್ಗೆ ಹಾಜರ್ಪಡಿಸ್ಬೇಕು. ಅಲ್ಲಿಗೆ ದೇಸಾಯಿ ಆಟ ಮುಗಿದು ಹೋಗುತ್ತೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ಐ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಫಾರ್ ದಟ್ ಬಾಲ್ಡ್ ಬಾಸ್ಟರ್ಡ್. ಒನ್ ಮಟನ್ ಬಿರಿಯಾನಿ, ಒನ್ ಚಿಕನ್ ಬಿರಿಯಾನಿ, ಒನ್ ಚಿಕನ್ ಫ್ರೈ, ಕ್ವಿಕ್. 407 ಬೇಗ ತಗೊಂಬ ಹೋಗಯ್ಯ. ಹಲೋ ಸರ್, ನನ್ನ ಹೆಸರು ದಯಾನಂದ್ ಮಾತಾಡ್ತಿರೋದು. ಬೋರ್ಡನ್ನ ಎಸ್ ಪಿ ಅರೆಸ್ಟ್ ಮಾಡಿದ್ದಾರೆ. ನಾಳೆ ಅಪ್ರೂವರ್ ಆಗಿ ಕೋರ್ಟ್ನಲ್ಲಿ ನಿಮ್ಮ ವಿರುದ್ಧ ಸಾಕ್ಷಿ ಹೇಳೋಕೆ ಒಪ್ಕೊಂಡಿದ್ದಾನೆ ಬೋರ್ಡ. ಎಸ್ ಪಿ ಬೋರ್ಡನ್ನ ಕೋರ್ಟ್ ಕರ್ಕೊಂಡು ಹೋಗಕ್ಕೆ ಮುಂಚೆ ಅವನು ಖತಂ ಆಗ್ಬಿಡ್ಬೇಕು. ಲಾಕಪ್ನಲ್ಲೇ ಸಾಯೋದ್ರಿಂದ ಎಸ್ ಪಿನೇ ಅದಕ್ಕೆ ಜವಾಬ್ದಾರಿ ಆಗ್ತಾನೆ. ಲಾಕಪ್ ಡೆತ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಇವೆಲ್ಲ ತರಿಸ್ಕೊಡ್ಬೇಕು ಅಂದ್ರೆ ಬಾಸ್ ಫೋನ್ ಮಾಡಿರ್ಬೇಕು. ಕಾಕಿ ಬಟ್ಟೆ ರೋಫ್ ಎಲ್ಲ ಒಂದೇ ಒಂದು ಫೋನ್ ಕಾಲ್ಗೆ ಟುಸ್. ನಮ್ಮನ್ನು ಮುಟ್ಟಕ್ಕಾಗಲ್ಲ. ಹೌದು, ಮುಟ್ಟಕ್ಕಾಗಲ್ಲ, ಮುಟ್ಟೋದೂ ಇಲ್ಲ. ಅದನ್ನ ನಿಮ್ ದೇಸಾಯಿ ಅವರೇ ಮಾಡ್ತಾರೆ. ದೇಸಾಯಿ ಅವರ? ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮ ಚೇಲ ಎಸ್ಐ ಇದಾನಲ್ಲ, ಅವನಿಗೆ ನೀನು ಅಪ್ರೂವರ್ ಆಗಿದ್ದೀಯ ಅಂತ ತಿಳಿಸಿದೆ ಅಷ್ಟೇ. ಅಂದ್ರೆ? ಅಂದ್ರೆ ಅದನ್ನ ನಿಯತ್ತಾಗಿ ನಿಮ್ಮ ದೇಸಾಯಿಗಳಿಗೆ ಫೋನ್ ಮಾಡಿ ತಿಳಿಸಿದಾನೆ. ಅಯ್ಯೋ, ಅವ್ರು ನನ್ನ ಮುಗಿಸ್ಬಿಡ್ತಾರೆ ಸರ್. ಬೇಗ ತಿನ್ನ, ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಬೇಡ ಸರ್, ನಾನು ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗ್ಬೇಡಿ ಸರ್. ಹುಚ್ಚು ನಾಯಿ ಹೊಡೆದು ಸಾಯಿಸ್ದಂಗೆ ಸಾಯಿಸ್ಬಿಡ್ತಾರೆ ಸರ್. ಅಲ್ಲ ಸರ್, ನಾವು ಜನರನ್ನ ಚಾಕು ಚೂರಿ ರಿವಾಲ್ವರ್ ಇಂದ ಕೊಂದ್ರೆ ನೀವು ಬರೀ ಮಾತಲ್ಲೇ ಕೊಲ್ತಿದ್ರಲ್ಲ ಸರ್, ಇದು ಅನ್ಯಾಯ ಸರ್. ಅದೇ ಕಣೋ ಕೋಡ, ಕಾಕಿ ಪಟ್ಟಿ ಕಿಮ್ಮ ನಡಿಬೇಗ. ಅಯ್ಯೋ ಬರ ಸರ್, ದಯವಿಟ್ಟು ನೋಡಿ, ನನಗೆ ಮಕ್ಕಳು ಮರಿದಾರೆ ಸರ್. ಜೀವನ ಮರಿ ಅಂತ ಬೇಕಾದ್ರೆ ಇಲ್ಲೇ ಬಿದ್ದಿದ್ದೀನಿ ಸರ್. ಪ್ಲೀಸ್ ಸರ್. ಸರ್ ಫೋನ್ ಬಂದಿದೆ ಸರ್. ಸರ್ ಒಂದ್ ನಿಮಿಷ ಸರ್. ಸರ್ ಪ್ಲೀಸ್ ಬೀಗ ಹಾಕೊಂಡು ಹೋಗ್ಬಿಟ್ರೆ ನಾನು ಸೇಫ್ ಆಗಿರ್ತೀನಿ ಸರ್. ಪ್ಲೀಸ್ ಸರ್. ಪ್ಲೀಸಿ ಲಾಕ್ ಮಾಡು ಅಣ್ಣ, ಬರಣ ಬೀಗ ಹಾಕೋಣ. ಎಸ್ ಪಿ ಅರ್ಜುನ್ ಹಿಯಾ. ನಾನು ಡಾಕ್ಟರ್ ಮಹೇಶ್, ರಾಮಕೃಷ್ಣ ಸಿಂಗ್ ಮೇಲೆ ಮಾತಾಡ್ತಿದ್ದೀನಿ. ನಿಮ್ಮ ಸರ್ ರೇಖಾಗೆ ಏಟ್ ಬಿದ್ದು ಅನ್ಕಾನ್ಶಿಯಸ್ ಆಗಿದ್ದಾರೆ. ಎಸ್ ಸರ್, ನಾನು ಈಗಲೇ ಬರ್ತೀನಿ. ಮಾಡಲ್ಲ, ಸಾಕ್ಷಿ ಹೇಳುಂದ್ರೆ ಹೇಳ್ತಾ ಇಲ್ಲ. ಕಾರಣ ಏನು? ಶಕ್ತಿ ಕಡೆ ನ್ಯಾಯ ಇದೆ, ಅದಕ್ಕೆ ಇವತ್ತು ನನ್ನನ್ನು ಕಾಪಾಡಿ. ನನ್ನಣ್ಣ ನೀವಲ್ಲ. ಹೆಂಡತಿ ಏನಾದ್ಲು ಅಂತ ತಿರುಗ್ ಕೂಡ ನೋಡ್ದೆ. ನಿಮ್ ಕರ್ತವ್ಯಕ್ಕೋಸ್ಕರ ಆ ಬಾಂಬ್ ಬಿಟ್ಟವನ್ ಹಿಂದೆ ಓಡಿದ್ರಿ. ಆದ್ರೆ ಶಕ್ತಿ ತನ್ನ ಪ್ರಾಣನೂ ಲೆಕ್ಕಿಸ್ದೆ ತನ್ನನ್ನು ಕಾಪಾಡ್ದ. ಅದೇ ಶಕ್ತಿಗೂ
ನಿಮಗೂ ಇರೋ ವ್ಯತ್ಯಾಸ. ಚತ್ತಿ ಬದುಕು ಜನತೆಗೋಸ್ಕರ, ನಿಮ್ಮ ಬದುಕು ಸ್ವಾರ್ಥಕ್ಕೋಸ್ಕರ. ಅಂಥ ಶಕ್ತಿನ ನೇಣು ಹಾಕ್ಸೋಕೆ ನನ್ನನ್ನು ಅಪ್ರವರಾಗುವಂತೀರಾ? ನೆವರ್. ಅವನು ಕೊಲೆಗಡುಕ, ನಿನ್ನ ತಂದೆಯನ್ನ ಕೊಂದವನು. ಅಂಥವನ್ನ ದೇವರು ಅಂತ ಪೂಜೆ ಮಾಡ್ತೀಯ? ಅವರು ಅನ್ಯಾಯದ ವಿರುದ್ಧ ಹೋರಾಡೋ ಅವತಾರ ಪುರುಷ. ಅಂಥವ್ರನ್ನ ಪೂಜೆ ಮಾಡ್ದೆ ನಿಮ್ಮನ್ನ ಮಾಡ್ತಾರೆ. ಯು ಬ್ಲಡಿ ಹೆಲ್. ಪೊಲೀಸ್ ಶಿಕ್ಷಣ, ನಮ್ಮ ಸಂಗಮ್ ಬಾರ್ ನಲ್ಲಿ ದೇಸಾಯಿ ತಮ್ಮ ಬಂದು ತುಂಬಾ ಗಲಾಟೆ ಮಾಡ್ತಾ ಇದ್ದಾನೆ. ದಯವಿಟ್ಟು ಬೇಗ ಬನ್ನಿ ಸರ್. ರಣವೀರ್, ನಾನು ಅಪ್ರೋರ್ ಆಗ್ತೀನಿ ಅಂತ ಹೇಳಿದಪ್ಪ. ಎಸ್ ಪಿ ಮಾಡ್ರ ನಾಟಕ ಇದಲ್ಲ, ನಾನು ನಮ್ಮ ರಣವೀರ್. ನಾನು ಇಷ್ಟು ವರ್ಷದಿಂದ ನಿಮ್ಮನ್ನ ತಿಂದಿದ್ದೀನಿ. ನಾನು ನಿಮ್ಗೆ ವರ್ಷಗಳಿಂದ ನನ್ನ ಜೊತೆ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಂಡ್ಬಂದ ಒಬ್ಬ ಅಮಾಯಕನ ಯಾವ ಕಾರಣನೂ ಇಲ್ಲದೆ, ವಾರಂಟು ಇಲ್ಲದೆ ಅವನ್ನ ಅರೆಸ್ಟ್ ಮಾಡಿ ಸಾಕಪ್ಪಲ್ ಹಾಕಿ ಅವನ್ನ ಚೆನ್ನಾಗಿ ಹೊಡೆದು ಟಾರ್ಚರ್ ಮಾಡಿದರೆ ಈ ಎಸ್ ಪಿ ಅರ್ಜುನ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರೆ? ಅರೆಸ್ಟ್ ಮಾಡಿಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೇನೆ. ಪ್ರೊಟೆಕ್ಷನ್ ಯಾತಕ್ಕೆ? ಅವನು ಅಪ್ರೂವರ್ ಆಗಿ ಈ ದೇಸಾಯಿ ವಿರುದ್ಧ ಸಾಕ್ಷಿ ಹೇಳೋಕೆ ಒಪ್ಕೊಂಡ. ಅದಕ್ಕೆ ಒಪ್ಕೊಂಡ ಅಥವಾ ಒಪ್ಸಿದ್ರ? ಅವನೇ ಒಪ್ಕೊಂಡ. ಇಂಪಾಸಿಬಲ್, ಅವನೆಂದು ನನ್ನ ವಿರುದ್ಧವಾಗಿ ಹೋಗೋನಲ್ಲ. ಅವನ್ನ ನೀವೇ ಟಾರ್ಚರ್ ಮಾಡಿ ಒಪ್ಸಿರಬೇಕು. ನಿಜ ಹೇಳಬೇಕು ಅಂದ್ರೆ ಅವನು ಬದುಕಿರೋದ್ರ ಬಗ್ಗೆ ನಿಮ್ಮೇಲೆ ನನಗೆ ನಂಬಿಕೆನೆ ಇಲ್ಲ. ಅವನ್ನ ನೀವು ಸಾಯಿಸಿರಲೇಬೇಕು. ಹಾಗೆ ಮಾಡೋಕೆ ನಾನು ನಿಮ್ ತರ ಒಬ್ಬ ಗೂಂಡ ಅಲ್ಲ. ಏಯ್, ಈಗ ಯಾರ್ ಗೂಂಡ ಯಾರ್ ಗೂಂಡ ಅಲ್ಲ ಅಂತ ವಾದ ಮಾಡ್ತಾ ಕೂತಿರಕ್ಕೆ ಇದು ಸಮಯ ಅಲ್ಲ. ಐ ವಾಂಟ್ ಟು ಸೀ ಹಿಮ್. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿಮ್ ವಾದ ಸುಳ್ಳು. ಅದಕ್ಕೆ ಅವ್ರ ವಾದ ಸುಳ್ಳಾದ್ರೆ ನೀವೇ ನಮಗ್ ತೋರಿಸ್ಬೋದಲ್ಲ. ಓಕೆ ಬನ್ನಿ. ಏಯ್ 203, ಆ ಸೆಲ್ ಓಪನ್ ಮಾಡಿ ತೋರಿಸಿ. ಅಯ್ಯೋ, ಇದೇನಿದು? ಲಾಕಪ್ಪ ಮೇಲೆ ಹಾಕಿದಾರಲ್ಲ. ಹೌದು ನೋಡಿದ್ರಲ್ಲ, ಇದಕ್ಕೆ ನೀವೇ ಸಾಕು. ಬೋರ್ಡನ್ನ ಲಾಕಪ್ ನಲ್ಲಿ ಕೊಡ್ ಬಂದಿದ್ದಾರೆ. ನಾನು ಬೋರ್ಡ್ ಹೋಗ್ತೀನಿ. ಇದನ್ನ ಸುಮ್ಮನೆ ಬಿಡಲ್ಲ. ಏನಿದು? ಬಹಳ ಅನ್ಯಾಯ ಇದು. ಅಯ್ಯೋ, ಇದೇನಿದು? ನಿಮ್ಮನ್ ಕೊಲೆ. ದೇಸಾಯಿ ಅವ್ರ ತಮ್ಮನ್ನು ಕೊಂದ್ಬಿಟ್ಟಿದ್ದಾರೆ.
ಇದನ್ನೆಲ್ಲ ನೀಟಾಗಿ ಕಾಪಿ ಮಾಡಿ ನನಗೆ ತಂದ್ಕೊಡಿ. ಶಿಸ್ತಿನ ಸಿಪಾಯಿ ತರ ಸೆಲ್ಯೂಟ್ ಹೊಡೆದ್ರೆ ಸಾಲ್ರಿ, ಅಲ್ಲಿ ಹೈಕಮಾಂಡ್ ನನ್ನ ಮುಖಕ್ಕೆ ಕ್ಯಾಕರಿಸಿ ಥೂ ಅಂತ ಹೋಗಿತಾ ಇದಾರೆ. ದೇಸಾಯಿ ಫ್ಯಾಮಿಲಿಗೆ ರಕ್ಷಣೆ ಕೊಡ್ರಿ ಅಂತ ನಾನ್ ನಿಮ್ಮನ್ನೆಲ್ಲ ಕಳ್ಸಿದ್ರೆ ಅವ್ನ ತಮ್ಮನ್ನ ಲಾಕಪ್ ಅಲ್ಲಿ ಹಾಕಿ ಕೊಂತಿದ್ರಲ್ರಿ. ಇಟ್ ವಾಸ್ ರಾದರ್ ಅನ್ಎಕ್ಸ್ಪೆಕ್ಟೆಡ್ ಸರ್. ದೇಸಾಯಿ ಅವರು ಚೇಲ ಬೋರ್ಡನ್ನ ಸೆಕ್ಯೂರಿಟಿಗೋಸ್ಕರ ನಮ್ಮಲ್ಲಿ ಇಟ್ಕೊಂಡಿದ್ವಿ. ದೇಸಾಯಿ ತಮ್ಮ ಒಂದು ಪೆಟ್ಟಿ ಕೇಸ್ನಲ್ಲಿ ಅರೆಸ್ಟ್ ಆಗಿ ಅದೇ ಸೆಲ್ಗೆ ಬಂದು ಆ ಬೋರ್ಡನ್ನ ಕೊಂದಿದ್ದಾನೆ. ಅದೆಲ್ಲ ಹಾಳಾಗಲ್ರಿ. ದೇಸಾಯಿ ತಮ್ಮನ್ನ ಕೊಂದಿದ್ ಯಾರು ಅದನ್ನ ಹೇಳ್ರಿ. ಪೊಲೀಸ್ ಕಸ್ಟಡಿಲಿ ಸೇಫ್ಟಿ ಇಲ್ಲ ಅಂದ್ರೆ ಇನ್ನೆಲ್ರಿ ಸೇಫ್ಟಿ ಇರಕ್ ಸಾಧ್ಯ? ಆ ಶಕ್ತಿನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ಊರು ತುಂಬಾ ಪುಕಾರಿ ಇದ್ದಿದೆ. ಅದ್ ಸರಿ, ನಾನು ವಿಷಯ ಕೇಳ್ತೀನಿ. ಅವನು ಹೇಗ್ರಿ ಸೆಲ್ ಒಳಗೆ ಬಂದ? ಕಮಾನ್ ಟೆಲ್ ಮಿ. ಐ'ಮ್ ಸಾರಿ ಸರ್, ನನಗೂ ಗೊತ್ತಾಗ್ಲಿಲ್ಲ. ನಮ್ಮ ಪೊಲೀಸ್ನವರ ಕೈವಾಡನು ಇದೇ ಅನ್ಸುತ್ತೆ. ನನ್ನ ಕಾರ್ಡ್ಗಳೆಲ್ಲ ಬೇಕಿಲ್ಲ. ಇನ್ನೊಂದ್ಸಾರಿ ಕಾರ್ಡ್ಗಳೆಲ್ಲ ನನ್ನ ಹತ್ರ ತರಬೇಡಿ. ಹೈಕಮಾಂಡ್ ನನಗೆ ಕೊಟ್ಟಿರೋದು 24 hours ಟೈಮ್. ಅಷ್ಟೊಳಗೆ ಅವನ್ನ ಅರೆಸ್ಟ್ ಮಾಡಿ ಸೆಲ್ ಒಳಗಡೆ ಹಾಕ್ಬೇಕು, ಇಲ್ಲ ಅವನ ಕಥೆನ ಮುಗಿಸ್ಬಿಡ್ಬೇಕು. ಇಲ್ದಿದ್ರೆ ನಾನು ಹೋಮ್ ಮಿನಿಸ್ಟರ್ ಆಗಿ ನಿಮ್ಗೆ ಕೊನೆ ಬಾರಿ ವಾರ್ನ್ ಮಾಡ್ತಾ ಇದ್ದೀನಿ. ಲಾಕಪ್ ಡೆತ್ಗೆ ಹೊಣೆಗಾರರು ನೀವು ಅಂತ ಹೇಳಿ ನಿಮ್ಮನ್ನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಯಾವುದಕ್ಕೂ ನೀವೇ ಬೇಗ ಡಿಸಿಷನ್ ತಗೊಳ್ಳಿ. ನನಗ್ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಅವನನ್ನ ಹ್ಯಾಂಡಲ್ ಮಾಡ್ತೀನಿ. ನೀವು ಅವನ್ನ ಹ್ಯಾಂಡಲ್ ಮಾಡೋಷ್ಟರಲ್ಲಿ ಹೈಕಮಾಂಡ್ ಅನ್ನ ಕಿಕ್ ಔಟ್ ಮಾಡ್ಬಿಡುತ್ತೆ. ನೋಡ್ರಿ, ಅವ್ರು ನನಗೆ 24 hours ಟೈಮ್ ಕೊಟ್ಟಿದ್ದಾರೆ, ಅಷ್ಟೊಳಗಾಗಿ ಅವನ ಕತೆ ಮುಗಿದ್ಬಿಡ್ಬೇಕು. ಇಲ್ಲ ಅಂದ್ರೆ ಅವರು ನನ್ನ ಕತೆ ಮುಗಿಸ್ತಾರೆ, ನಾನು ನಿಮ್ ಕತೆ ಮುಗಿಸ್ಬೇಕಾಗತ್ತೆ. ಯಾವುದಕ್ಕೂ 24 hours ಟೈಮ್. ಯು ಕ್ಯಾನ್ ಗೋ ನೌ. ನೀ ಯಾಕೆ ಬಂದೆ ಇಲ್ಲಿ? ನಮ್ ತಂದೆ ಕೊಲೆ ಕೇಸ್ನಲ್ಲಿ ಅಪ್ರೂವರ್ ಆಗೋದಕ್ಕೆ ನಾನ್ ಬಂದಿದ್ದೀನಿ. ರಿಯಲಿ? ಏನೇ ಆದ್ರೂ ನನ್ ಗಂಡ, ನನ್ ಸಂಸಾರ ಮುಖ್ಯ ಅಲ್ವಾ? ಆದ್ರೆ ಒಂದ್ ಕಂಡೀಷನ್. ಏನದು? ಬೆಳಗ್ಗೆ ಕೋರ್ ಟೈಮ್ ವರ್ಗೂ ನನಗೆ ರಕ್ಷಣೆ ಕೊಡ್ಬೇಕು. ಶೋ ನಡಿ, ಮನೆಗೆ ಹೋಗೋಣ. ಅಲ್ಲ ರೀ, ನಿಮ್ ಪೊಲೀಸ್ ಕಸ್ಟಡಿಲಿದ್ದವ್ರನ್ನೇ ಸಾಯಿಸಿದ್ದಾರೆ, ಇನ್ನು ಮನೇಲಿದ್ದವ್ರನ್ನ ಬಿಡ್ತಾರಾ? ಈ ಸಿಟಿಲಿ ಎಲ್ಲಿದ್ರೂ ಅಪಾಯನೇ. ಇಲ್ಲಿಂದ ದೂರ ಯಾವ್ದಾದ್ರೂ ರೆಸಾರ್ಟ್ಗೋ ಗೆಸ್ಟ್ ಹೌಸ್ಗೋ ಕರ್ಕೊಂಡೋಗಿ ಪ್ಲೀಸ್. ಸರಿ. ರಘುವೀರ್ ದೇಸಾಯಿ, ನಾಳೆ ನಮ್ಮ ಅಪ್ಪಾಜಿಯ ವರ್ಷದ ತಿಥಿ. ಪಿಂಡ ಇಡೋದಕ್ಕಿಂತ ಮುಂಚೆ ನಿನ್ನ ಮನೆಯಲ್ಲಿ ಅಪ್ಪಾಜಿನ ಕೊಂದ ಜಾಗದಲ್ಲಿ ತಂಗಿ ಕೊಳಗೆ ತಾಳಿ ಕಟ್ಟಿ ಅದೇ ಮುಹೂರ್ತದಲ್ಲಿ ನಿನ್ನ ಬದುಕಿಗೆ ಮಂಗಳ ಹಾಡ್ತೀನಿ. ಈ ವ್ಯವಸ್ಥೆ ನಾನು ಅಪ್ರೂವರ್ ಆಗೋದಕ್ಕೆ ಬರ್ಲಿಲ್ಲ. ನೀವು ಶಕ್ತಿ ಇಬ್ರು ಹೊಡೆದಾಡೋದನ್ನ ತಪ್ಪಿಸೋಕೆ ಈ ನಾಟಕ. ನಾಟಕ ರೀ, ನೀವಿಲ್ಲಿಂದ ಹೋಗೋಷ್ಟಲ್ಲಿ ಬೆಳಕ್ ಹರಿದೋಗಿರುತ್ತೆ, ಅಲ್ಲಿ ನಡಿಬೇಕಾದೆಲ್ಲ ನಡೆದು ಹೋಗಿರುತ್ತೆ. ಗುಡ್ ನೈಟ್. ಜನ್ಯ ಮೊಳಗಿತು, ಕುರುಕ್ಷೇತ್ರ ಕರೆಯಿತು, ಧರ್ಮಕ್ಕೂ ಅಧರ್ಮಕ್ಕೂ ಘರ್ಷಣೆ. ಕಾಲನೆತ್ತ ತೆರೆದ ಹರನು ಕೆಂಡ ಮಡೆ ಸುರಿಸಿದಂತೆ, ನ್ಯಾಯಕ್ಕೂ ಅನ್ಯಾಯಕ್ಕೂ ಘರ್ಷಣೆ. ಪಂಚಜನ್ಯ ಮೊಳಗಿತು, ಕುರುಕ್ಷೇತ್ರ ಕರೆಯಿತು, ಧರ್ಮಕ್ಕೂ ಅಧರ್ಮಕ್ಕೂ ಘರ್ಷಣೆ. ಘರ್ಷಣೆ.
ಹೃದಯ ಅಗ್ನಿಕುಂಡದಲ್ಲಿ ಉಗಿಲೆದ್ದಿದೆ ದ್ವೇಷ ಜ್ವಾಲೆ, ಉಗ್ರನಾರ ಸಿಂಹನಂತೆ ಧರಿಸುವೆ ಕರುಣಮಾಲೆ, ತಲೆಯ ರುದ್ರನಂತೆ ಕೊಡುವೆ ವೈರಿಗಳ ರಕ್ತ ತರ್ಪಣ, ರಕ್ಕಸರ ಶಿರವೇ ನಿನ್ನ ಪಾದಗಳಿಗೆ ನನ್ನ ಅರ್ಪಣ, ಚಕ್ರವ್ಯೂಹ ಕೋಟೆಯಲ್ಲಿ ಸೈಂಧವನ ತಲೆ ತೆಗೆದ ಪಾರ್ಥನಂತೆ ಕೊಡುವೆನ, ಮೃತ್ಯುಬಂಧ ಹಾಕಿ ಇಂದು ಜರಾಸಂಧ ಮಡಿಯಲಿ, ಮಾರಿ ಇಂದು ಔತಣವು ಬಿಸಿ ನೆತ್ತರ ಕುಡಿಯಲಿ, ನಯವಂಚಕ ನರಿಗಳ ಕೂಟವಿಂದು ಮುರಿಯಲಿ, ನಮ್ಮೆಲ್ಲರ ಕ್ರೋಧಾಗ್ನಿ ಸಿಡಿದೆದ್ದು ಉರಿಯಲಿ, ಧರ್ಮಕ್ಕೂ ಅಧರ್ಮಕ್ಕೂ ಘರ್ಷಣೆ, ಪಂಚಜನ್ಯ ಮೊಳಗಿತು ಕುರುಕ್ಷೇತ್ರ ಕರೆಯಿತು, ಧರ್ಮಕ್ಕೂ ಅಧರ್ಮಕ್ಕೂ ಘರ್ಷಣೆ ಘರ್ಷಣೆ. Thank you.
ಮಾತಿಗೆ ತಪ್ಪಲ್ಲ ತಾನೆ. ಇದು ನನ್ನ ಲಾಕರ್ ಕೀ, ನೀನೇ ತಗೋ ಹೋಗು. ಚಾಪೆ ತಿಂಬೆಲ್ಲ ತಂದಿದ್ಯಾ? ಅವ್ರ ಕೋಪ ಬಂದ್ರೆ ಚಾಪೆ ಹಾಸು ಅಂತಾರೆ. ಅದಕ್ಕೆ ಲಕ್ಷ್ಮಿ ನನ್ನ ತಂಗಿ ಒಳಗಡೆ ಕರ್ಕೊಂಡು. ಅಪ್ಪಾಜಿ. ಏನಾಯ್ತು ಮರಿ? ಕಾರ್ಪೊರೇಷನ್ ಮತ್ತೆ ನನ್ನ ನಾಯಿ ಮರಿನ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಪ್ಪಾಜಿ. ಬರ್ತೀನಿ ಮರಿ, ನಾನೇ ಬಂದು ಕೊಡಿಸ್ತೀನಿ. ಅರ್ಜುನ್? ಅರ್ಜುನ್ ಅಲ್ಲ, ಕ್ಯಾಪ್ಟನ್. ಕ್ಯಾಪ್ಟನ್? ಎಸ್ ಸರ್. ಕಾಕಿ ಹಾಕೊಂಡು ಜನರ ಸೇವೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ ಹಿಂದೆ ಇದ್ದು ಆ ಕೆಲಸ ಮಾಡಿ ನೆಮ್ಮದಿಯಾಗಿರೋಣ ಅಂತ.